ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಉಪನಿಷತ್ತಿನ ಐತರೇಯ ಉಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಎರಡನೇ ಖಂಡ, ಎರಡನೇ ಮಂತ್ರ, ಮೂರನೇ ಮಂತ್ರ, ಮೂರನೇ ಮಂತ್ರ ಶೀರ್ಷಿಕೆ ದೇವತೆಗಳಿಗೆ ತಕ್ಕ ಅಧಿಷ್ಠಾನ. ತಾಭ್ಯ ಪುರುಷ ಮಾನಯತೆ ಅಬ್ರುವನ್ ಅಬ್ರುವನ್ ಸುಕೃತಂ ಪತೇತಿ ಪುರುಷೋ ವಾವ ಸುಕೃತಂ ತಾ ಅಬ್ರವೀತ್ ಯಥಾ ಯತನಂ ಪ್ರವಿಶತೇತಿ ತಾಭ್ಯ ಪುರುಷ ಮಾನಯತೆ ತಾಮಬ್ರುವನ್ ಸುಕೃತಂ ವತೇತಿ ಪುರುಷೋ ವಾವ ಸುಕೃತಂ ತಾ ಅಬ್ರವೀತ್ ಯಥಾ ಯತನಂ ಪ್ರವಿಶತೇತಿ ನೋಡಿ, ಇದಕ್ಕೆ ಇವತ್ತಿನ ಈ ಭಾಗಕ್ಕೆ ಪ್ರಮುಖವಾಗಿರುವ ಒಂದು ವಿಚಾರವನ್ನು ನೀವು ಗಮನ ಇಟ್ಟುಕೊಂಡು ಇದನ್ನು ಗಮನಿಸಬೇಕು. ಹೇಗೆಂದರೆ, ಒಂದ್ಸತಿ ಒಂದು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಒಂದೆಷ್ಟೋ ನಮ್ಮ ಹತ್ರ ಒಂದಿಗೆ ತುಂಬ ಇರತಕ್ಕಂಥ ತುಂಬ ಚಂದದಲ್ಲಿ ಎಲ್ಲವನ್ನು ತಿಳಿದಿರುವ ಒಂದು ಮೆಷಿನ್ ಬಂದಿದೆ, ಅದು ಯುರೋಪಲ್ಲಿ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ನೀವು ಇಷ್ಟು ದುಡ್ಡು ಕಳಿಸಿರಿ ನಿಮಗೆ ಇದನ್ನು ಕಳಿಸ್ಬಿಡ್ತೀವಿ ಅಂತ ಹೇಳುತ್ತೆ. ಇಲ್ಲಿ ಯಾರೋ ಒಬ್ಬ ಏನು ಮಾಡ್ತಾನೆ, ಎಲ್ಲ ದುಡ್ಡನ್ನು ಸೇರಿಸಿ ಏನೇನೋ ಮಾಡಿ ಡಿ ಡಿ ಮಾಡಿ ಕಳಿಸ್ತೀರಿ, ಅಲ್ಲಿಂದ ಒಂದು ಮಿಷಿನ್ ಬರುತ್ತೆ, ಮಿಷಿನ್ ಬಂತಾನೆ, ಓಪನ್ ಮಾಡ್ತಾನೆ. ಮಿಷಿನ್ ಓಪನ್ ಮಾಡಿದ್ರೆ ಅವನಿಗೆ ಏನು ಅನ್ನೋದೇ ಗೊತ್ತಾಗಲ್ಲ, ಅವನಿಗೆ ಇದನ್ನು ಹೇಗೆ ಆಪ್ರೇಟ್ ಮಾಡೋ ಅನ್ನೋದು ಗೊತ್ತಾಗಲ್ಲ. ಹೌದಲ್ಲ, ಗೊತ್ತಾಗತ್ತಾ? ಫಸ್ಟೆಲ್ಲ ಟಿ ವಿ ಬಂದಾಗ ಅಥವಾ ಮನೆಗೆ ಏನಾದ್ರು ಹೊಸದಾಗ ಎಲೆಕ್ಟ್ರಾನಿಕ್ ಐಟಮ್ ತೊಗೊಂಡ್ರೆ ನಮಗೆ ಆಪ್ರೇಷನ್ ಮಾಡೋದಕ್ಕೆ ಬರೋದಿಲ್ಲ. ತಿರುಗಿಸ್ ನೋಡ್ತಾನೆ, ಮುನಿಸ್ ನೋಡ್ತಾನೆ, ಏನೇನೋ ಕೆಂಪು ನೀಲಿ ಹಸಿರು ಬಟನ್ ಎಲ್ಲ ಇದೆ, ಅದು ಯಾವ್ದು ಹೋಗ್ತಾರೆ ಏನಾಗುತ್ತೋ ಗೊತ್ತಿಲ್ಲ, ಎಲೆಕ್ಟ್ರಿಸಿಟಿ ಪಾಯಿಂಟ್ ಯಾವ್ದಿದೆಯೋ ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಇರುವಾಗ ಇವನಿಗೆ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆದಾಗ ಆ ಕಂಪ್ನಿಗೆ ಇವನು ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಎಲ್ಲ ಇಟ್ಟಿದ್ದೀವಿ ಪಾರ್ಸಲಲ್ಲಿ, ನಾವು ಮ್ಯಾನ್ಯುಯಲ್ ಇಡೋದನ್ನು ಮರ್ತುಬಿಟ್ಟಿದ್ದೀವಿ, ಏನೂ ತಿಳ್ಕೊಬೇಡಿ, ನಾವು ಮ್ಯಾನ್ಯುಯಲ್ ಕಳಿಸ್ತೀವಿ, ಆ ಮ್ಯಾನ್ಯುಯಲ್ ಏನಿದೆಯೋ ಅದನ್ನು ಫಾಲೋ ಮಾಡಿ ಅಂತ ಹೇಳಿ. ಆ ಮ್ಯಾನ್ಯುಯಲ್ ಬಂದಮೇಲೆ ಇವನು ಅದನ್ನು ಮಾಡ್ತಾನೆ. ಆ ಮಾಡುವಾಗ ಅವನಿಗೆ ಮ್ಯಾನ್ಯುಯಲ್ ಇಟ್ಕೊಂಡ್ರೂ ನಮಗೆ ಕೆಲಸತ್ತಿ ನಮಗೆ ಮಾಡೋದಕ್ಕೆ ಬರೋದಿಲ್ಲ. ಹೌದಲ್ಲ, ಆ ಟೆಕ್ನಿಷಿಯನ್ನೇ ಬರಬೇಕು, ಅದು ಕಂಪನಿ ಇಂಜಿನಿಯರೇ ಬಂದು ನೋಡಿ ಸರ್ವಿಸ್ ಮಾಡಬೇಕು, ರೈಟ್? ಈ ಸರ್ವಿಸ್ ಮಾಡುವಾಗ ಈ ಮಾಡ್ಯುಲೇಷನಲ್ಲಿ ಒಂದು ರೀತಿ ಇರತಕ್ಕಂಥ ಏನೇನು ಕ್ರಮ ಇದೆ ಅದು ಆ ಸೈಂಟಿಸ್ಟ್ಗೆ ಅಂತ ಅಥವಾ ಟೆಕ್ನಿಷಿಯನ್ಗೆ ಅಥವಾ ಆ ಸರ್ವಿಸ್ ಇಂಜಿನಿಯರ್ಗೆ ಗೊತ್ತಿರುತ್ತೆ. ಆದರೆ ರಾ ಆಗಿರೋ ಮನುಷ್ಯನಿಗೆ ಗೊತ್ತಿರೋದಿಲ್ಲ. ಹೌದಲ್ವ? ಯಾವುದೋ ಒಂದು ಬಟನ್ ಒತ್ತಾನೆ, ನೋಡಿದ್ರೆ ಅಕ್ಕಿನ ಹಾಕಿದ್ರೆ ಹಿಟ್ಟು ಬರುತ್ತೆ. ಇವನು 5 ಲಕ್ಷ 6 ಲಕ್ಷ ಕೊಟ್ಟಿರ್ತಾನೆ. ಇಲ್ಲಿ 1 ಕೆಜಿಗೆ ಎಷ್ಟು ಕೊಡ್ತಿದ್ದ? 4 ರೂಪಾಯಿ ಆಗೋದಕ್ಕೆ ಇದಕ್ಕೋಗ ತರಿಸ್ಬಿಟ್ನಲ್ಲಪ್ಪ ಹಾ ಅಕ್ಕಿನ ಹಿಟ್ಟು ಮಾಡೋಕ್ಕೆ ಅಂತ. ಆಮೇಲೆ ಅವ್ರು ತಿರ್ಗಾ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಡೆಪ್ಯುಟೇಷನ್ ಬರ್ತಾರೆ, ಇದನ್ನು ದೇ ಕೀಪ್ ಇನ್ ಆರ್ಡರ್, ಇದರೊಳಗೆ ಬರೀ ಅಕ್ಕಿ ಒಂದು ಹಿಟ್ಟಾಗುತ್ತೆ ಅಂತಲ್ಲ, ಅದು ಇದರೊಳಗೆ ಬೇರೆ ಬೇರೆ ವಿಧವಾದಂಥ ಬೇಕಾದಷ್ಟು ಕೆಲಸಗಳು ಇದ್ರೊಳಗೆ ಆಗುತ್ತೆ. ಇಂತಿಂಥ ಕೆಲಸ ಆಗಬೇಕಾದ್ರೆ ಇಂತಿಂಥ ಬಟನ್ ಒತ್ತಬೇಕು, ಇಂತಿಂಥದ್ದು ಕನೆಕ್ಷನ್ ಇದೆ, ಒಳಗಡೆ ಸರ್ಕ್ಯೂಟ್ ಹೀಗಿದೆ ಅಂತ ಆ ಇಂಜಿನಿಯರ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾನೆ, ಹೀಗೆ ಮಾಡಿ. ಹೌದಲ್ವ? ಆಗ ನಿಮಗೆ ಅದನ್ನು ಬಳಸೋದು ಹೇಗೆ ಅಂತ ಗೊತ್ತಾಗುತ್ತೆ. ಬಳಸುವುದಕ್ಕೆ ಮೊದಲು ಅದು ಹೇಗೆ ಪ್ರಿಪೇರ್ ಆಗಿದೆ, ಅದು ಎಲ್ಲಿಗೆ ಎಲ್ಲಿ ಸರ್ಕ್ಯೂಟ್ ಆಗಿದೆ, ಸರ್ಕ್ಯೂಟ್ ಯಾವುದಿದೆ, ಯಾವ ಬಟನ್ಗೆ ಯಾವ್ದು ಮಾಡಬೇಕು, ಅಲ್ಲಿ ಯಾವುದು ಅರ್ಥಿಂಗ್ ಇದೆ, ಯಾವುದು ಮೇಯ್ನ್ ಇದೆ, ಯಾವುದು ಪವರು, ಯಾವುದು ಲೈಟಿಂಗ್ ಎಲ್ಲ ಗೊತ್ತಾಗ್ತಾನೆ. ಸಿಮಿಲರ್ಲಿ ನಮ್ಮ ವೇದಾಂತ ವಿಜ್ಞಾನದಲ್ಲೂ ಕೂಡ ಸೃಷ್ಟಿಯಲ್ಲಿ ಮೊದಲು ಏನೇನೇನೇನೋ ಆದಾಗ ಯಾವುದೋ ಒಂದು ಬೊಂಬೆ ಇತ್ತು, ಒಂದು ಬೊಂಬೆ ಮಾಡಿದ್ರು, ಆ ಬೊಂಬೆ ಕಣ್ಣು ಮೂಗು ಕಿವಿ ಎಲ್ಲ ಇದೆ, ಸುಮ್ಮನೆ ಹೀಗಿದೆ, ಹೇಗಿದೆ, ಸ್ತಬ್ಧವಾಗಿದೆ, ಗೊತ್ತಾನೆ. ಆಮೇಲೆ ಆ ಶೆಲ್ನ ತೆಗೆದು ಹಿಂದ್ಗಡೆ ಬೆನ್ಗೋ ಎಲ್ಲಿಗೋ ಒಂದು ಹಾಕಿದ್ರಿ, ಸುಮ್ಮನೆ ನಾ ಎಕ್ಸಾಂಪಲ್ ಕೊಡ್ತಾ ಇರೋದು ಅರ್ಥ ಆಗಲಿ ಇಂಥ ಕಾರಣದಿಂದ. ಸೆಲ್ ಹಾಕಿದ ಮೇಲೆ ಒಳಗಡೆ ವರ್ಕ್ ಮಾಡೋಕ್ಕೆ ಶುರು ಆಗುತ್ತೆ. ಏನು ಶುರು ಮಾಡುತ್ತೆ? ಕಣ್ಣು ಹೀಗನ್ನತ್ತೆ ಆ ಬೊಂಬೆ, ಹೌದಲ್ವ? ಕಿವಿ ಎಲ್ಲ ಹಿಂಗನ್ನತ್ತೆ, ಕೈ ಬೆರಳು ಹಿಂಗನ್ನತ್ತೆ, ಕಾಲು ಹೀಗನ್ನತ್ತೆ, ಹೌದಲ್ವ? ಆದರೆ ಯಾವ ಅಂಗಗಳು ಕೂಡ ಇನ್ನೊಂದರ ಕೆಲಸವನ್ನು ಅದು ಮಾಡೋದಿಲ್ಲ, ಕರೆಕ್ಟ್? ಯೋಚನೆ ಮಾಡಿ,
ಅದು ಏರೋಪ್ಲೇನ್ ಅಂತ ಏನಾರು ಹಾಕಿದ್ರೆ ಹಿಂಗೆ ಹಾರುತ್ತೆ, ಅಥವಾ ಟ್ರೈನ್ ಅನ್ನೋ ಬೊಂಬೆಗೆ ಏನಾರು ಹಾಕಿದ್ರೆ ಡ್ರ ಅಂತ ಓಡುತ್ತೆ, ಅದಕ್ಕೊಂದು ಸರ್ಕ್ಯೂಟ್ ಮಾಡಿರ್ತಾರೆ, ಅದೆಲ್ಲ ನೋಡಿದೀವಲ್ಲ ನಾವು. ಬೊಂಬೆ ಕೊಟ್ಟರೆ ಟುಕಟ ಕಟ ಹೊಡೆಯುತ್ತೆ, ಡ್ಯಾನ್ಸ್ ಮಾಡುತ್ತೆ, ಏನೇನಕ್ಕೆ ಅದನ್ನು ಹಾಕಿ ಸರ್ಕ್ಯೂಟ್ ಮಾಡಿರ್ತಾರೋ ಅದರಂತೆ ಅದು ಕೆಲಸ ಮಾಡುತ್ತೆ, ಹೌದಲ್ವಾ? ಸಿಮಿಲರ್ಲಿ ಈ ಪಿಂಡಾಂಡದಲ್ಲಿ ಮೊದಲಾದಾಗ ಎಲ್ಲ ಪ್ರಕೃತಿಯ ಚಿಚ್ಚಕ್ತಿಗಳು ಸೇರಿ ಒಂದು ಬೊಂಬೆ ಆಗೋಯ್ತು. ಆದರೆ ಈ ಇರಲಿರ್ತಕ್ಕಂಥ ಒಳಗಡೆ ಇರೋದಕ್ಕೆ ಯಾವುದಕ್ಕೂ ವರ್ಕ್ ಮಾಡೋ ಸ್ವತಂತ್ರ ಇಲ್ಲ, ಅಥವಾ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲದೇ ಇರುವ ಸಮಯದಲ್ಲಿ ಭಗವಂತನನ್ನು ಪ್ರಾರ್ಥಿಸಿದವಂತೆ ಅಂದ ಅರ್ಥ ಹೀಗೆಂದು ನಾವು ಕಲ್ಪಿಸಿಕೊಳ್ಳತಕ್ಕದ್ದು. ಏಕೆಂದರೆ ಇವಾಗ ನೀವು ಕಲ್ಪಿಸಿಕೊಳ್ಳದೆ ಬೇರೆ ವಿಧಿಯೇ ಇಲ್ಲ. ಆದರೆ ಇದು ಅತ್ಯಂತವಾಗಿ ಸತ್ಯದರ್ಶನ ಆಗಿರೋದ್ರಿಂದ ಇದಕ್ಕಿಂತ ಬೇರೆ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಹೇಗೆ? ಈಗ ನಾವು ನೋಡೋಣ, ನಾವೆಲ್ಲರೂ ಇಲ್ಲಿದ್ದೀವಿ. ನಿಮ್ಮ ತಾತನ, ಅವರ ತಾತನ, ಅವರ ತಾತನ, ಅವರ ತಾತನ ತಂದೆ ತಾಯಿ ಇದ್ರೋ ಇಲ್ವೋ? ಇದ್ದಿರಲೇಬೇಕು. ಏನು ಪ್ರೂಫ್ ಅಂತ ಅವನೊಬ್ಬ ಕೇಳ್ತಾನೆ. ಏನು ಹೇಳ್ತೀರಿ ಪ್ರೂಫ್? ಅದು ನಿಮ್ಗೆ ಪಾಠ ಆಗಿದೆ, ಕೆಲವು ಬೇರೆ ಬೇರೆ ಭಾಗದಲ್ಲಿ ಇದೇ ಕ್ಲಾಸಲ್ಲಿ ಆಗಿದೆ, ಹೌದಲ್ವಾ? ನಮ್ಮ ಪುರಾತನದ ಹಿಂದೆ ನಮ್ಮ ತಾತನ 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 ತಾತನಿಗೂ ಕೂಡ ಅಪ್ಪ ಅಮ್ಮ ಇದ್ದೇ ಇದ್ದಿರಬೇಕು, ಇದ್ದೇ ಇದ್ದಿರಬೇಕು ಅನುಮಾನ ಇರಲಿಲ್ಲ, ಇದ್ದೇ ಇದ್ದರು. ಪ್ರಮಾಣ ಏನು? ನಾನೇ ಪ್ರಮಾಣ, ಹೌದಲ್ವಾ? ಫ್ರಮ್ ನೋನ್ ಟು ದಿ ಅನ್ನೋನ್, ನಾನು ಈಗ ಇರುವುದೇ ಪ್ರಮಾಣ, ಅವರೆಲ್ಲರೂ ಹಿಂದೆ ಇದ್ದೇ ಇದ್ದರು ಎನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ, ಹೌದಲ್ವಾ? ಆ ಪ್ರತ್ಯಕ್ಷ ಪ್ರಮಾಣವನ್ನು ಇಟ್ಟುಕೊಂಡು ಇವತ್ತಿನ ಈ ಭಾಗಗಳನ್ನು ನೀವು ನೋಡಬೇಕು. ಈಗ ನಾನು ಅನ್ನತಕ್ಕಂಥ ಈ ಶರೀರದಲ್ಲಿ ಕಣ್ಣು, ಮೂಗು, ಕಿವಿ, ಇಂದ್ರಿಯಗಳೆಲ್ಲವೂ ಇದೆ, ಕರ್ಮೇಂದ್ರಿಯಗಳೆಲ್ಲವನ್ನು ವಿಭಾಗ ಮಾಡಿ ಕೊಟ್ಬಿಟ್ಟಿದ್ದಾರೆ, ಹೌದಲ್ವಾ? ಆಲ್ ದೀಸ್ ಫಿಸಿಕಲ್ ಎವಿಡೆನ್ಸಸ್ ಈಸ್ ಟು ಮೀ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹೌ ಅಂಡ್ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್, ಹೌದಲ್ವಾ? ಬೇರೆ ಇಲ್ಲವೇ ಇಲ್ಲ. ನಾವು ನೋಡಿಕೊಂಡ್ರೆ ನಮ್ಮ ಕಣ್ಣು ನೋಡುವುದನ್ನು ಬಿಟ್ಟು ಬೇರೆ ಏನೂ ಮಾಡುವುದಿಲ್ಲ, ಇದಕ್ಕೆ ಯಾರನ್ನು ನಾವು ಕೇಳಬೇಕಾಗಿಲ್ಲ, ಕರೆಕ್ಟ್? ಮೂಲದಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸೃಷ್ಟಿಯ ಆದಿಯಲ್ಲಿ ಅದನ್ನು ದರ್ಶನ ಮಾಡಿದಂಥ ಮಹರ್ಷಿ ಅದನ್ನು ಹಾಗೆ ಏನು ವಿವರಣೆ ಮಾಡಿದ್ದಾರೆ, ಇವತ್ತಿಗೂ ಸೃಷ್ಟಿ ಹಾಗೆಯೇ ಇರುವುದು, ಎಂದೆಂದಿಗೂ ಬದಲಾಗುವುದಿಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ಯುಗದಲ್ಲೂ ಸೃಷ್ಟಿಯಲ್ಲಿ ಕಣ್ಣೆಂದರೆ ಕಣ್ಣೆ, ಕಿವಿ ಎಂದರೆ ಕಿವಿಯೇ, ಮೂಗೆಂದರೆ ಮೂಗೆ, ನಾಲಿಗೆ ಎಂದರೆ ನಾಲಿಗೆ, ಕೈ ಎಂದರೆ ಕೈ, ಕಾಲೆಂದರೆ ಕಾಲು, ಬೇರೆ ಆಗತ್ತಾ? ಮತ್ತೆ ಅದರ ಚಟುವಟಿಕೆಗಳು ಅದಕ್ಕಿಂತ ಭಿನ್ನವಾಗಿ ಎಲ್ಲಾದರೂ ಆಗಿದೆಯಾ, ಆಗುತ್ತದೆಯಾ? ಇಲ್ಲ. ನೀವು ಹಿಂದೆ ಮುಂದೆ ನೋಡಿಕೊಂಡಾಗಲೂ ಸೃಷ್ಟಿಯಲ್ಲಿ ಈಗ ಇರುವ ಮನುಷ್ಯನ ಈ ಬುದ್ಧಿಗೆ ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತದೆ. ಇದು ಸೃಷ್ಟಿಯ ಚಿತ್ರಣ. ಈಗ ನಮಗೆ ಮ್ಯಾನ್ಯುವಲ್ ಸಿಕ್ಬಿಟ್ಟಿದೆ, ಅದಲ್ವಾ? ಯಾವುದು ಮ್ಯಾನ್ಯುವಲ್ಲು? ಪ್ರಸ್ಥಾನ ತ್ರಯಗಳೇ ನಮಗೆ ಮ್ಯಾನ್ಯುವಲ್ಲು. ಉಪನಿಷತ್ತಿದೆ, ಬ್ರಹ್ಮಸೂತ್ರ ಇದೆ, ಭಗವದ್ಗೀತೆ ಇದೆ, ಅದರೊಳಗೆ ಏನೇನು ಎಕ್ಸ್ಪ್ಲೈನ್ ಮಾಡುತ್ತೆ, ಅದರದರಂತೆ ಈ ಜಗತ್ತಿನ ಎಲ್ಲವೂ ಸೃಷ್ಟಿಯಾಗುತ್ತದೆ, ಹೌದಲ್ವಾ? ಆದರೆ ಬೇರೆ ಬೇರೆಯಾಗಿ ನೋಡುವ ಮನುಷ್ಯನಿಗೆ ನಾಮರೂಪಗಳಲ್ಲಿ ಸಿಲಿಕೊಂಡು ಇದು ನನ್ನದೆಂದು ನಾನೆಂದು ಒದ್ದಾಡುತ್ತಿರುವುದು ಸಂಸಾರದ ಕಾರಣದಿಂದ. ಅಂದರೆ ಸಂಸಾರವು ಅಜ್ಞಾನ ಹೇತು, ಅಜ್ಞಾನದ ಕಾರಣದಿಂದ ಸಂಸಾರ. ಅದರಿಂದ ನಮ್ಮ ಸಂಸಾರದಲ್ಲಿ ನಾಮರೂಪಗಳು ಬದಲಿ ಆದಾಗ ಇದು ನಾನು, ಅದು ನಾನು, ಇದು ನಂದು, ಅದು ನಂತು ಆಗೋದು ಅತ್ಯಂತ ಸಹಜ. ಏಕೆಂದರೆ ಇದೆಲ್ಲವೂ ಪ್ರಕೃತಿಯಿಂದಲೇ ಆಗಿರುವುದು. ಪ್ರಕೃತಿ ಎಂದರೆ ನ್ಯಾಚುರಲ್, ಆಸ್ ನ್ಯಾಚುರಲ್ ಆಸ್ ನೇಚರ್ ಈಸ್. ಅದರಿಂದ ಪ್ರಾಕೃತವಾಗಿರುವ ಈ ಶರೀರದಲ್ಲಿ ಅಪ್ರಾಕೃತವಾಗಿರತಕ್ಕಂಥ ಒಳಗೆ ನಮ್ಗೆ ಕಾಣದ ಗೊತ್ತಿಲ್ಲದ ಒಂದು ವಿಧಾನ ಇದೆ, ಮೆಥಡ್ ಇದೆ. ಇಟ್ ಇಸ್ ಆರ್ಡರ್ ಹೌ ಇಟ್ ಈಸ್ ಫಂಕ್ಷನಿಂಗ್, ಇದು ಹೇಗೆ ಫಂಕ್ಷನ್ ಮಾಡುತ್ತೆ ಅನ್ನುವಾಗ ನಮ್ಗೆ ಅರ್ಥ ಆಗಲಿ ಅಂತ ಮೆಟ್ಟಲು ಮೆಟ್ಟಲಾಗಿ ಒಂದೊಂದೇ ವಿಧಾನದಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಈ ಮಾನವ ಎಂಬ ಈ ಬೊಂಬೆಯಲ್ಲಿ, ಅಂದರೆ ನಾನು ಅನ್ನುವ ಈ ಶರೀರದಲ್ಲಿ ದೇಹಾಭಿಮಾನವುಳ್ಳತಕ್ಕಂಥ ಅಹಂಕಾರದ ಕಾರಣದಿಂದ ನಾವು ಇದನ್ನು ಅರಿಯಲಾಗದೆ ನನ್ನ ಮೂಲವನ್ನು ತಿಳಿಯಲಾಗದೆ ಒದ್ದಾಡುತ್ತಿರುವ ಸಂದರ್ಭದಲ್ಲಿ ಇದರ ಆಕಾರ ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಣ್ಣಿನ ಗೋಲಕಗಳಿದೆ, ಕಿವಿ ಇದೆ, ಇದೆಲ್ಲವೂ ಯಾರು ಮಾಡಿದ್ದು, ಹೇಗೆ ಮಾಡಿದ್ದು? ತಂದೆ ತಾಯಿಗಳು ಸೇರಿಕೊಂಡು ಮಾಡಿದ್ರು ಎಂದೇ ಜೆ ಡಿ ಮಂಡಲ್ ಮಾಡಿದಾಗೆ ಇದು ಅಲ್ಲ ತಾನೆ? ಹೇಗೆ ತಾಯಿಯ ಗರ್ಭದಲ್ಲಿ ಮಗು ಈ ಪಿಂಡದಿಂದ ಬ್ರಹ್ಮಾಂಡದವರೆಗೂ ಬರುವಾಗ ಆಗತಕ್ಕಂಥ ಡೆವಲಪ್ಮೆಂಟ್ ಏನು, ಕೈ ಕಾಲುಗಳು, ಉಗುರುಗಳು, ಹೊತ್ತೆಗಳು, ಕಿಡ್ನಿ, ಇದು ಎಲ್ಲನೂ ಎಲ್ಲ ಹೇಗಾಯಿತು, ಯಾರು ಮಾಡಿದ್ದು? ಯಾವುದೋ ಒಂದು ಪವಾಡದಂತೆ, ಯಾವುದೋ ಒಂದು ಆದಂತೆ, ಒಂದು ಗಂಡು ಹೆಣ್ಣುಗಳ ಸಂಗಮದಿಂದ ಉಂಟಾಗತಕ್ಕಂಥ ಒಂದು ಶಿಶುವಿನ ಜನನದ ಹಿನ್ನೆಲೆ ಏನಿದೆ, ಜನನದ ಚರಿತ್ರೆ ಏನಿದೆ, ಅದರ ಪೂರ್ತಿ ವಿವರಣೆಯೇ ಈ ಶ್ಲೋಕಗಳಲ್ಲಿ ನಾವು ಮಂತ್ರಗಳಲ್ಲಿ ನೋಡ್ಬೋದು. ಅದರಿಂದ ಇದು ನಮಗೆ ಎಲ್ಲ ಗೊತ್ತಲ್ಲ ಇವಾಗ ಅಂತ ನಮ್ಗೆ ಅನಿಸುವಂಥ ಈ ಸ್ಥಿತಿನಲ್ಲಿ ಈ ಮೂಲವನ್ನು ಓದಿದಾಗ ಇದೆಲ್ಲ ಏನು ಗೊತ್ತಿರೋದೇ ವಿಚಾರ ಅಂತ ಇವತ್ತು ಅಂತ ಇದ್ದೀವಿ. ಆದರೂ ಸ್ಪಷ್ಟತೆಗಾಗಿ
ಅಲ್ಲಿರ್ತಕ್ಕಂಥ ಪ್ಯೂರಿಟಿಗಾಗಿ, ಅಲ್ಲಿರುವ ಪಾವಿತ್ರತೆಯ ಹಿನ್ನೆಲೆ ಇರತಕ್ಕಂಥ ಪ್ರಾಯೋಗಿಕ ಸೃಷ್ಟಿಯಲ್ಲಿರತಕ್ಕಂಥ ಪರಿಪೂರ್ಣವಾದ ದೈವಾಂಶವನ್ನೇ ತಿಳಿದುಕೊಳ್ಳುವುದಕ್ಕೆ ಈ ವರ್ಣನೆಗಳನ್ನು ಕೊಟ್ಟಿದೆ. ಇನ್ನು ಮುಂದೆ ಉಪನಿಷತ್ತುಗಳಲ್ಲಿ ನಿಮಗೆಲ್ಲ ಅರ್ಥವಾಗಬೇಕಾದ್ರೆ ಮೂರೇ ಮೂರು ಪದಗಳನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇದೇನು ಮಾಡ್ತಾ ಮಾತ್ರ ಮುಂದಕ್ಕೆ ಬರೋದು ಸಹಾಯ ಆಗಲಿ ಅಂತ ಇವಾಗ ಹೇಳ್ತಾ ಇದ್ದೀನಿ ನಿಮಗೆ. ಜಗತ್ತು, ಜೀವ ಮತ್ತು ದೈವ, ಇನ್ನೇನು ಇಲ್ಲವೇ ಇಲ್ಲ. ಜಗತ್ತು, ಜೀವ ಮತ್ತು ದೈವ, ಅದಲ್ವಾ? ದೈವ ಅನ್ನುವುದು ಅಂಶಿ, ಜಗತ್ತು ಮತ್ತು ಜೀವ ಅನ್ನುವುದು ಅಂಶ. ಅಂಶಿ ಅಂಶ, ಅಂಶದ ವಿಸ್ತಾರ ಜಗತ್ತು ಮತ್ತು ಜೀವ. ಈ ಜೀವ ಎಲ್ಲ ಇರುವ ಜಾಗವೇ ಜಗತ್ತು, ಅದಲ್ವಾ? ಜಾಯತೆ ಗಚ್ಚತೆ ಇತಿ ಜಗತ್ತು. ಆ ದೈವ ಅನ್ನೋದು ಪೂರ್ಣತ್ವವಾದದ್ದು, ಅದು ಇರುವುದು ಅಂಶದ. ಅದರಿಂದಲೇ ಇದೆಲ್ಲವೂ ಆಗುತ್ತಿರುವುದು, ಅದರಿಂದಲೇ ಇದೆಲ್ಲವೂ ಇರುವುದು, ಅದರಲ್ಲೇ ಎಲ್ಲವೂ ಲಯವಾಗುವುದು. ಅದರಿಂದ ದೈವ ಅನ್ನುವುದನ್ನು ಪೂರ್ಣವಾಗಿ ನೋಡುವ ದೃಷ್ಟಿಯನ್ನು ಇಟ್ಟುಕೊಳ್ಳಿ. ಅಲ್ಲಿ ಬರುವ ನಾಮರೂಪಾತ್ಮಕವಾಗಿರುವ ಜಗತ್ತನ್ನು, ಜೀವವನ್ನು ಹಾಗೆ ಹಾಗೆಯೇ ನೋಡುವ ಯಥಾರ್ಥ ಜ್ಞಾನವನ್ನು ಬೆಳೆಸಿಕೊಳ್ಳತಕ್ಕದ್ದು, ಹೌದಲ್ವಾ? ಯೋಚನೆ ಮಾಡಿ ಏನಿದೆ ಇವಾಗ ನಮಗೆ ಇಡೀ ನಿಮಗೆ ಉಪನಿಷತ್ತಲ್ಲಿ, ಬ್ರಹ್ಮಸೂತ್ರದಲ್ಲಿ, ಭಗವದ್ಗೀತೆಯಲ್ಲಿ ತುಂಬ ವಿಸ್ತಾರವಾಗತಕ್ಕಂಥ ವಿಚಾರ ಯಾವುದು ಅಂದರೆ ಮೂರೇ. ಯಾವ್ಯಾವುದು? ಮೊದಲು ಜಗತ್ತು ಹೇಳಬೇಕು. ಜಗತ್ತು ಪಿಂಡ ನಮ್ಮ ಕಣ್ಣಿಗೆ ಕಾಣದೆ ಅದು, ಆಮೇಲೆ ನಾನು ತಾನೆ. ಜಗತ್ತು, ಅದರಲ್ಲಿ ತುಂಬಿರತಕ್ಕಂಥ ಜೀವ, ತದನಂತರ ದೈವ. ಆ ದೈವವನ್ನು ನೀವು ಶಿವ ಅಂತ ಕರೀರಿ, ವಿಷ್ಣು ಅಂತ ಕರೀರಿ, ನಾರಾಯಣ ಅಂತ ಕರೀರಿ, ಭಗವಂತ ಅಂತ ಕರೀರಿ, ಪರಮಾತ್ಮ ಅಂತ ಕರೀರಿ, ದೈವ ಅಂತ ಕರೀರಿ, ಎಲ್ಲವೋ ಒಂದೇ. ಮನುಷ್ಯನಾದವನು ಅದನ್ನು ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಗುರುತಿಸಿ ನಾಮಕರಣವನ್ನು ಮಾಡಿಕೊಂಡಿರುವುದು ವ್ಯಾವಹಾರಿಕ ಸತ್ಯ ಮಾತ್ರ. ಅದು ಎಂದಿಗೂ ಪಾರಮಾರ್ಥಿಕವಾಗಲಾರದು. ಪರಮಾರ್ಥವನ್ನೇ ಹೇಳುವ ಈ ಉಪನಿಷತ್ತಿನಲ್ಲಿ ನೀವೆಲ್ಲರೂ ಕಂಡುಕೊಳ್ಳಬೇಕಾದ ಏಕಮಯವ ಅದ್ವಿತೀಯವಾಗಿರತಕ್ಕಂಥ ಪರಮಾತ್ಮನ ಸತ್ಯತೆಯನ್ನು, ಪೂರ್ಣವನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಒಂದೊಂದು ಚೂರು ಚೂರೇ ನೋಡಿಕೊಂಡು ಹೋಗಬೇಕು. ಅದಕ್ಕೆ ವೇದಾಂತದಲ್ಲಿ ಯಾವಾಗಲೂ ಏನೂ ನಮಗೆ ಗೊತ್ತಿಲ್ಲದೇ ಇರುವುದಕ್ಕಿಂತ ಏನಾದರೂ ಸ್ವಲ್ಪ ತಿಳಿದುಕೊಳ್ಳುವುದು ಅಪಾಯಕಾರಿ. ಎಕ್ಸಾಕ್ಟ್ಲಿ, ಅದು ಪರವಾಗಿದೆ. ಏನಾದರೂ ನಮಗೆ ಸ್ವಲ್ಪ ತಿಳಿದರೂ ಪರವಾಗಿಲ್ಲ, ಸ್ವಲ್ಪವನ್ನು ನೂರಕ್ಕೆ ನೂರು ತಿಳಿಯತಕ್ಕದ್ದು ಯಾವಾಗಲೂ ಈ ವೇದಾಂತದ ವಿಚಾರ. ಅದರಿಂದ ಇದನ್ನು ನಾವು ಮೆಲ್ಲ ಮೆಲ್ಲಿಗೆ ಹಂತ ಹಂತ, ಈಗ ನಮಗೆ ಗೊತ್ತಿರುವುದನ್ನು ಬಿಟ್ಟು ಪೂರ್ವಾಗ್ರಹವಿಲ್ಲದೆ, ಏನೂ ಇಲ್ಲದೆ ನಾವು ಅದನ್ನು ಅನುಸಂಧಾನ ಮಾಡಿದಾಗ ಮಗುವಿನಂತೆ ಎಲ್ಲವನ್ನು ಬೇಗ ಬೇಗ ಕಲಿಯುವ ಎಲ್ಲ ಸಂಭವ ಇದೆ. ಅದಕ್ಕೋಸ್ಕರ ಈ ಉಪನಿಷತ್ಕಾರ ಇತರ ಈ ಉಪನಿಷತ್ತಿನಲ್ಲಿ ತನ್ನನ್ನು ಬಿಟ್ಟು ಇತರೆ ಎಲ್ಲವನ್ನು ಹೇಗಾದದ್ದು ಅದನ್ನು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಬೊಂಬೆಗೆ ಕಣ್ಣಿದೆ ನೋಡಿ, ಒಂದು ಬೊಂಬೆಗೆ ಕಣ್ಣಿದೆ, ಕಿವಿ ಇದೆ, ನಾವೇನು ನಮ್ಮ ಶರೀರದಲ್ಲಿ ಇದೆಲ್ಲವೂ ಇದೆ, ಆದರೆ ಯಾವುದೂ ಕೂಡ ಏನು ಕೆಲಸ ಮಾಡುತ್ತಿಲ್ಲ. ಈಗ ಹೇಳಿ, ಎಲ್ಲವೂ ಇದೆ ಅಂದರೆ ಎಲ್ಲ ಅಂಗಾಂಗಗಳು ಇದೆ, ಅದು ಕೆಲಸವೇ ಮಾಡುತ್ತಿಲ್ಲ ಅನ್ನುವಾಗ ಅದಕ್ಕಿಂತ ಹೆಚ್ಚಿನದಾದಂಥ ಸ್ಥಾನ ಯಾವುದು? ಅದೆಲ್ಲವೂ ಇದ್ದು ಅದು ಅದರದರ ಜಾಗದಲ್ಲಿ ಕೆಲಸ ಮಾಡುವಂತಾದರೆ ಚೆನ್ನ ತಾನೆ. ಎಕಣ್ಣಿದೆ ಹೀಗೆ ಇದೆಯಪ್ಪ, ಒಂದು ಬೊಂಬೆ ಇದೆ ಅಲ್ಕೋ ಹಾಗೆ, ಯಾವ ನೀವು ಬೆಳಗಾಗಿ ನೋಡಿದ್ರೂ ಹಾಗೆ ಇರುತ್ತೆ. ಯಾವತ್ತ ಒಂದು ಸಣ್ಣ ನೋಡಿದ್ರೆ ಹೀಗನ್ಬಿಟ್ರೆ ನಿಮಗೆ ಒಂಥರ ಬಿಡಲ್ವಾ, ಭಯ ಬಿಡಲ್ವಾ, ಆಗತ್ತಾ ಇಲ್ಲ? ಆದರೆ ಇದು ವಾಸ್ತವದಲ್ಲಿ ನಮ್ಮ ಏನು ಈ ಮಾನವ ಚರಿತ್ರೆಯಲ್ಲಿ, ಮಾನವ ಆದಿ ಮೂಲದಲ್ಲಿ ಹೀಗೆ ಆಯಿತು. ಹೀಗಾದಾಗ ಅವೆಲ್ಲವೂ ಅಂಗಾಂಗಗಳೆಲ್ಲವೂ ಕೂಡ ಕೇಳಿಕೊಂಡಿತು. ಕೇಳಿಕೊಂಡಿತ್ತು ಅಂದರೆ ಏನೋ ಸ್ತಬ್ಧವಾಗಿತ್ತು. ಆ ಭಗವಂತ ಆ ಚತುರ್ಮುಖ ಬ್ರಹ್ಮನು ವಿರಾಟ್ ಪುರುಷನು ನೋಡಿದ, ಎಲ್ಲ ಮಾಡೋದಿರಾನು, ಮಣ್ಣಿನ ಮುದ್ದೆ ಮಾಡಿಟ್ಟೆ, ಏನು ಇದೆ, ಏನು ಸುಮ್ಮನೆ ಹೀಗೆ ಕೂತಿದೆಯಲ್ಲ, ಏನು ಮಾಡಬೇಕು ಅಂದಾಗ, ಇದೆಲ್ಲದಕ್ಕೂ ಇಂದ ಅಂಗಾಂಗಗಳಲ್ಲಿ ಪುರುಷನನ್ನು ಪ್ರವೇಶ ಮಾಡಿದ. ಅಂದರೆ ತಾನೇ ವಿರಾಟ್ ಪುರುಷನು, ತಾನೇ ಅಲ್ಲಿರತಕ್ಕಂಥ ಚೈತನ್ಯವಾಗಿ ಅದರಲ್ಲಿ ಹೊಕ್ಕನು. ಆ ಹೊಕ್ಕನು ಅನ್ನುವುದು ಈಶ್ವರ ತತ್ವ, ಅದಲ್ವ? ಹೊಕ್ಕಾಗ ಏನಾಯಿತು? ಒಂದು ಬೊಂಬೆಯಲ್ಲಿ ಹಿಂದ್ಗಡೆ ಚೆನ್ನಾಗಿ ತೆಗೆದುಬಿಟ್ಟು ಒಂದು ಶೆಲ್ ಹಾಕಿದ ತಕ್ಷಣ ಏನಾಯಿತು? ಶೆಲ್ ಹಾಕಿದ ತಕ್ಷಣ ಆಕ್ಷನ್ ಆಗಲಿಲ್ಲ. ಅದು ಭಾಳ ಸೂಕ್ಷ್ಮ. ಆಕ್ಷನ್ ಆಯಿತು ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಹಾಂ, ಅದೆಲ್ಲನೂ ಶೆಲ್ ಹಾಕಿದ ಮೇಲೆ ಅವನು ಒಂದು ಬಟನ್ ಒತ್ತಬೇಕು. ಬಟನ್ ಒತ್ತುವುದು ಅಂದ್ರೆ ಏನರ್ಥ? ಶೆಲ್ಲಿಗೆ ನಿರ್ದೇಶನ ಕೊಡುವುದು. ನಿರ್ದೇಶನ ಕೊಡೋದು ಏನಂತ, ಆಯಾ ಅಂಗಗಳಲ್ಲಿ ಚೈತನ್ಯವಾಗಿ ಹೋಗಿ ಆಯಾ ಅಂಗಗಳು ಅಲ್ಲಲ್ಲೇ ಕೆಲಸ ಮಾಡುವಂತ ನೀನು ನೋಡಿಕೊಳ್ಳುವುದು. ಇದು ಜೀವಾತ್ಮದ ಕೆಲಸ. ಅರ್ಥ ಆಯ್ತಲ್ಲ? ಅಂದರೆ ಏನಂದ್ರೆ ನಮಗೆ ಈ ಆತ್ಮ ಆತ್ಮ ಪರಮಾತ್ಮ ಇದೆಲ್ಲ ಅನ್ನುವಾಗ ನಮಗೆ ಪ್ರಾಣಯುಕ್ತವಾದ ಆತ್ಮವನ್ನು ಜೀವಾತ್ಮ ಅಂತ ಕರೆಯೋದು. ಏನೇಳಿ? ಪ್ರಾಣಯುಕ್ತವಾಗಿರೋದು. ಅದಕ್ಕೋಸ್ಕರ ಜೀವ, ಅಯ್ಯೋ ಜೀವ ಹೊಟ್ಟೋಯ್ತು, ಜೀವ ಬಂತು ಅಂತ. ಯಾಕಂದರೆ ಜೀವ ಅಂದರೆ ಪ್ರಾಣ ಅಂತಲೂ ಬಳಸ್ತಾರೆ ಪದಗಳಲ್ಲಿ, ಹೌದಾ? ಜೀವ ಹೊಟ್ಟೋಯ್ತು, ಜೀವ ಬಂದ್ಬಿಡ್ತು. ಆತ್ಮ ಹೊಟ್ಟೋಯ್ತು, ಆತ್ಮ ಬಂತು ಅಂತ ಹೇಳ್ತಾರಾ? ಇಲ್ಲ, ಜೀವವು ಹೊಟ್ಟೋಯ್ತು ಅಥವಾ ಪ್ರಾಣವು ಹೊಟ್ಟೋಯ್ತು. ಸೊ ಅದರಿಂದ ಜೀವಂತವಾಗಿರುವ ಪ್ರತಿಯೊಂದು ವಿಚಾರದಲ್ಲೂ ಪ್ರಾಜ್ಞಾರೂಪವಾಗಿರತಕ್ಕಂಥ ತನ್ನ ಮೇರು ಸ್ಥಿತಿಯನ್ನು ಈ ಜೀವವು ಮಾನವ ಶರೀರದಲ್ಲಿ ಮಾತ್ರವೇ ಕಂಡುಕೊಳ್ಳತಕ್ಕದ್ದು.
ಈಗ ನೋಡಿ, ನಾವೆಲ್ಲರೂ ಕೂಡ ಬೇರೆ ಪ್ರಪಂಚದ ಯಾವುದೇ ವಿಸ್ತಾರದಲ್ಲಿ ಏನನ್ನು ವಿಚಾರಗಳನ್ನು ಮಾತನಾಡಿದರೂ ಅದರಂತೆ ಮಾತನಾಡುವ ಮನುಷ್ಯನಲ್ಲದ ಇನ್ನೊಂದು ಯಾವುದೇ ಪ್ರಾಣಿಯು ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಇಲ್ಲೇ ಇಲ್ಲ ತಾನೆ, ಅದು ಇವತ್ತಿಂದಲ್ಲ, ಅನಾದಿ ಕಾಲದಿಂದಲೂ ಆದಿ ಮೂಲದ ಸೃಷ್ಟಿಯಿಂದಲೂ ಅದೇ ರೀತಿಯೇ ಇರೋದು. ಈ ಶರೀರವು ಇದ್ದು ಬಿದ್ದು ಹೋದ ಮೇಲೂ ಮುಂದೆಯೂ ಸೃಷ್ಟಿ ಹೀಗೆಯೇ ಇರುವುದು, ಬದಲಾಗುವುದಿಲ್ಲ. ಆ ಬದಲೇ ಆಗದೇ ಇರತಕ್ಕಂಥ ಇದು ಅನಾದಿ ಕಾಲದಲ್ಲಿ ಎಂದೋ ಬರೆದ ಉಪನಿಷತ್ತಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪವಿತ್ರವಾಗಿರತಕ್ಕಂಥ ಈ ಋಷಿಮುನಿ. ತನ್ನನ್ನು ಯಾರೆಂದು ಉಲ್ಲೇಖ ಮಾಡಿಕೊಳ್ಳಲು ಹೆಸರೂ ಇಲ್ಲದಂಥ ಒಬ್ಬ ವ್ಯಕ್ತಿತ್ವವೇ ಇಲ್ಲದಂಥ ಪರಮಾರ್ಥದಲ್ಲಿ ಒಂದು ವಿಚಾರವನ್ನು ಗುರುತು ಮಾಡಿಟ್ಟಿರುವುದು ನಮ್ಮೆಲ್ಲರ ಭಾಗ್ಯ ಪುಣ್ಯ. ನೋಡಿ, ಈಗ ನಮಗೆ ಸುಲಭ, ಪುಸ್ತಕಗಳಲ್ಲಿ ಗೊತ್ತಾಗುತ್ತೆ, ಭೌತ ಇದೆ, ಗಣಿತ ಇದೆ, ಹೌದು, ರಾಸಾಯನಿಕ ಶಾಸ್ತ್ರ ಇದೆ, ಎಲ್ಲ ಶಾಸ್ತ್ರಗಳು, ಗಣಿತ ಶಾಸ್ತ್ರಗಳು ಗೊತ್ತಾಗುತ್ತೆ. ಅದು ಇದಕ್ಕೆ ಮೂಲವಾಗಿರತಕ್ಕಂಥ ಯಾವುದು ಪ್ರಾಜ್ಞ ರೂಪದಲ್ಲಿರತಕ್ಕಂಥ ಪರಿಪೂರ್ಣ ಭಗವಂತನ ಪೂರ್ಣ ಅಂಶ ಇದೆಯೋ ಅದನ್ನು ಕುರಿತು ನಾವು ಯೋಚನೆ ಮಾಡಬೇಕಾದ್ರೆ ಇದೆಲ್ಲದ ವರ್ಣನೆಯು ಅನಿವಾರ್ಯವಾಗಿ ತಿಳಿದುಕೊಳ್ಳದೇ ತಕ್ಕದ್ದು. ಹೌದಲ್ವ? ನಾನು ನನ್ನದು ಅಂತಂತೀನಿ, ಇದು ನನ್ನ ಮಗು, ಇದು ನನ್ನ ಗಂಡ, ಇದು ನನ್ನ ಹೆಂಡತಿ, ಇದು ನನ್ನ ದುಡ್ಡು, ನಾವೆಲ್ಲ ಅಂತ ಇದೀವಲ್ಲ. ಇದೆಲ್ಲವೂ ಪ್ರಪಂಚದಲ್ಲಿ ನಾನು ಬರುವ ಮೊದಲು ಹಾಗಾಗೇ ಬಿದ್ದಿದ್ದವು. ನಾನು ಅನ್ನೋ ಶರೀರ ಹೋದ ಮೇಲೂ ಅದೆಲ್ಲವೋ ಅಲ್ಲಲ್ಲೇ ಬಿದ್ದಿರುತ್ತೆ, ಇದು ವಾಸ್ತವ ಸಂಗತಿ. ಆದರೆ ನಾನು ಅದರ ಒಡೆತನವನ್ನು ಇಟ್ಟುಕೊಂಡು ಇದು ನನ್ನದು, ಇದು ನಾನು ಅಂತ ಅನ್ನುತ್ತಾ ಇರುವುದು ಹುಸಿಯಾದದ್ದು, ಮಿಥ್ಯ. ಹೊತ್ತಾನೆ, ಮಿಥ್ಯ, ತಪ್ಪಲ್ಲ. ಮಿಥ್ಯ ಎಲ್ಲವೂ ಕೂಡ ಯಾವಾಗಲೂ ಸಹಜ, ಎರಡನ್ನು ವಿಂಗಡಿಸಿಕೊಡುತ್ತದೆ ನಿತ್ಯಾನಿತ್ಯ ವಸ್ತು ವಿವೇಕ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಹೀಗೆ ಅವೆಲ್ಲವೂ ನಮಗೆ ಸುಮ್ಮನೆ ಒಂದು ಕಡೆ ಕೂಡಿಸಿದಪ್ಪ, ನಮಗೇನು ಕೆಲಸ ಇಲ್ಲ. ಸರಿ, ಬೊಂಬೆ ಆದದ್ದೇನು ಪ್ರಯೋಜನ ನೋಡಿ, ಒಂದು ಶಿವಲಿಂಗ ಇದೆ ಅಂತ ಇಟ್ಕೊಳ್ಳಿ, ಮಣ್ಣಿನಲ್ಲಿ ಒಂದು ಮಣ್ಣು ಮುಡ್ಡೆಯಲ್ಲಿ ಒಂದು ಲಿಂಗ, ಒಂದು ಕೃಷ್ಣನ ವಿಗ್ರಹ, ಒಂದು ಮಡಕೆ, ಒಂದು ಇದು ಎಲ್ಲ ಮಾಡಿ ಅದೆಲ್ಲನೂ ಸಾಲಿಗಿಟ್ಟಿದ್ದೀರಿ, ಅದೇನು ಮಾತಾಡ್ತಾ ಇಲ್ಲ. ಆದರೆ ಯಾರಿಗೋ ಒಬ್ಬಂಗೆ ಅನ್ಸುತ್ತೆ, ಆ ಲಿಂಗದ ಮೇಲೆ ಸುಮ್ಮನೆ ಇದೆ, ಒಂದಷ್ಟು ನೀರು ಹಾಕಿದ್ರೆ ಅಭಿಷೇಕ ಮಾಡ್ಬೋದಲ್ಲ ಅನ್ಸುತ್ತೆ, ಹೌದಲ್ವಾ? ಅಲ್ಲಿಂಗದ ಮೇಲೆ ಮಾನಸಿಂದ ಒಂಚೂರು ಒಂದು ಕಲ್ಲು ಇರುತ್ತೆ, ಅದು ನೀರು ಹಾಕ್ತಾನೆ, ಅದು ಒಂದು ಹೂವು ಇಡ್ತಾನೆ, ಅದೇನು ಕೇಳಲಿಲ್ಲ. ಆದರೆ ಇವನ ಒಳಗಡೆ ಅದನ್ನು ದೇವರೆಂದು ನಂಬುವ, ಅದರ ಕಡೆ ವಿಶ್ವಾಸವಿಡುವ, ಅದನ್ನೇ ನನಗಿಂತ ದೊಡ್ಡದಿಂದ ಅಂದುಕೊಳ್ಳುವ, ಅದನ್ನು ಆರಾಧಿಸುವ, ಅರ್ಚಿಸುವ ಭಾವ ಎಲ್ಲ ಎಲ್ಲಿ ಬಂದದ್ದು? ಸೊ ಚರ್ಚೆಗೆ ಸಿಗತಕ್ಕಂಥ ಈ ವಿಚಾರವನ್ನು ಅರ್ಚನೆಗೆ ಮಾಡಿಕೊಂಡಂಥ ಯಾವುದು ಪರಿಪೂರ್ಣ ಪರಿವರ್ತನೆ ಇದೆ, ಅದೇ ಈ ಭಾಗ. ಈ ಕಥೆಯನ್ನು, ಈ ಪುಟ್ಟದಾಗಿರೋ ವಿಚಾರವನ್ನು ನೀವು ಗಮನದಲ್ಲಿಟ್ಟುಕೊಂಡು ಇವತ್ತಿನ ಮಂತ್ರಗಳನ್ನು ಅನುಸಂಧಾನ ಮಾಡಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾನೆ? ಈಗಲೂ ಹಾಗೇನೆ, ಈ ಬೊಂಬೆ, ಈ ಮನುಷ್ಯ ಬೊಂಬೆ, ಇವಾಗ ನೀವು ನಾನು ಅಂತ ಅಂದ್ಕೊಳ್ಳೇಬೇಡಿ, ನೀವು ಆಚೆ, ಇದರಿಂದ ಆಚೆ ನಿಂತ್ಕೊಳ್ಳಿ. ಮನುಷ್ಯ ಅಂದರೆ ಜನರಲ್ ಇದು, ಯಾವ ಕಾಲದಲ್ಲಾದರೂ ಮನುಷ್ಯ ಮನುಷ್ಯನೇ, ಹೌದಲ್ವ? ಬಣ್ಣ ಬೇರೆ ಇರ್ಬೋದು, ತೂಕ ಬೇರೆ ಇರ್ಬೋದು, ಲಿಂಗ ಬೇರೆ ಇರ್ಬೋದು, ಹೌದಲ್ವ? ದೇಶ ಬೇರೆ ಇರ್ಬೋದು, ಭಾಷೆ ಬೇರೆ ಇರ್ಬೋದು, ಅದು ಅದದೇ, ಹೌದಲ್ವ? ಹೀಗೆ ಇರುವ ಪ್ರಕೃತಿಯಿಂದ ಬಂದಂಥ ಪ್ರಾಕೃತ ಶರೀರ ಇದೆಯಲ್ಲ, ಇದು ಸ್ತ್ರೀಭಾವ. ಪ್ರಕೃತಿಯಿಂದ ಬಂದದ್ದೆಲ್ಲವೋ ಸ್ತ್ರೀಯೇ, ಪ್ರಕೃತಿ ಎಲ್ಲವೂ ಸ್ತ್ರೀಯೇ. ಈಗ ನಾವೆಲ್ಲ ಗಂಡು ಹೆಣ್ಣು ಅಂತ ನಾವು ಮಾಡ್ಕೊಂಡಿದ್ದೀವಲ್ಲ, ಆಹಾ, ಈ ಶರೀರವೆಲ್ಲವೋ ಸ್ತ್ರೀಯೇ. ಈ ಸ್ತ್ರೀ ಭಾಗದಲ್ಲಿರ್ತಕ್ಕಂಥ ಮೂರು ಗುಣಗಳು ಬೇರೆ ಬೇರೆ ಭಾಗದಲ್ಲಿ ಕೇಳಿಕೊಂಡವು, ನಾವು ಹೇಗೆ ಕೆಲಸ ಮಾಡೋದು ಅಂತ. ಆಗ ಈ ಪುರದಲ್ಲಿ, ಹೌದಲ್ವ, ಈ ಪುರಕ್ಕೆ ಒಬ್ಬ ಒಡೆಯಬೇಕಲ್ಲ, ಅದಕ್ಕೋಸ್ಕರ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಇದೆ, ಆದರೆ ಯಾವುದು ಕೆಲಸನೇ ಮಾಡ್ತಾ ಇಲ್ಲ. ಹಾಗಾದ್ರೆ ಇದೆಲ್ಲವೂ ಕೆಲಸ ಮಾಡೋದಕ್ಕೆ ಯಾವುದಾದರೂ ಒಂದು ಒಳಗಡೆ ಚೈತನ್ಯ ಬೇಕಲ್ಲ, ಗೊತ್ತಾನೆ? ಬೇಕಾ ಬಿಡುವ? ಚೈತನ್ಯಲ್ಲಿ ಹೇಗೆ ಮಾಡುತ್ತೆ? ಮನೇಲಿ ಎಲ್ಲ ಫ್ಯಾನ್ ಹಾಕ್ಸಿದ್ದೀವಿ, ಟ್ಯೂಬ್ಲೈಟ್ ಹಾಕ್ಸಿದ್ದೀವಿ, ಎಲ್ಲ ಹಾಕ್ಸಿದ್ದೀವಿ, ಆದರೆ ಏನಾಗಬೇಕು? ಸರ್ವಿಸ್ ಆಗಬೇಕು. ಯಾವ ಸರ್ವಿಸು? ಕರೆಂಟಿನ ಕೆ ಬಿ ಅನ್ನೋದು ಬಂದು ಇವತ್ತು ನಿಮ್ಮ ಮನೆಗೆ ಸರ್ವಿಸ್ ಕೊಡ್ತೀನಿ, ತಕ್ಷಣವೇ ಟಕ 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 ಎಲ್ಲ ಲೈಟ್ ಹತ್ಕೊಂಡು ಎಲ್ಲ ಕಡೆ ಇದಾಯ್ತು, ಫ್ರಿಡ್ಜ್ ಆಯಿತು, ಎಲ್ಲ ಆಯ್ತು, ಹೌದಲ್ವಾ? ಅದಾಗುವ ಮೊದಲು ಎಲ್ಲವೂ ಕೂಡ ಸ್ತಬ್ಧ ಚಿತ್ರ, ಸ್ತಬ್ಧ. ಫ್ಯಾನ್ ಇದೆ, ಎಲ್ಲನೂ ಇದೆ, ಎಲ್ಲ ಕರೆಕ್ಟಾಗಿದೆ, ವರ್ಕೇ ಮಾಡಲ್ಲ. ವರ್ಕ್ ಮಾಡಬೇಕಾದ್ರೆ ಏನಾಗಬೇಕು? ಆ ನಮಗೆ ಕಣ್ಣಿಗೆ ಕಾಣದ ಒಂದು ಚೈತನ್ಯ ಒಂದು ಇವುಗಳ ಮೂಲಕ ಹರಿಯಬೇಕು. ಹೀಗೆ ಅರಿಯೋ ಯಾವ ಸಿದ್ಧಾಂತ ಇದೆ? ಅದು ಸೃಷ್ಟಿ ಕ್ರಮ, ಅದು ಸೃಷ್ಟಿಯ ಮರ್ಮ. ಅದರಂತೆಯೇ ಇದೆಲ್ಲವೂ ಅದು ಸ್ತಬ್ಧವಾಗಿದ್ದವು. ಹಾಗೊಂದು ದಿನ ಈಗಿದೆಲ್ಲ ಡೆವಲಪ್ಮೆಂಟ್ ನಾವು ನೋಡ್ತಿದ್ದೀವಿ, ಈಸಿ ಅಂತೀವಿ. ಮೂಲದಲ್ಲಿ ನೋಡಿ, ಮೂಲಕ್ಕೆ ನಾವು ಹೋಗಬೇಕು, ಕಣ್ಣು ಮುಚ್ಚಿ ಹಿಂದಿನ ನಮ್ಗೆ ಜ್ಞಾಪಿಸ್ಕೋಬೇಕು. ಏನೂ ಇಲ್ಲ, ಏನೂ ಇಲ್ಲದ ಜಾಗದಿಂದ ಮನುಷ್ಯನ ಜೀವನ ಕ್ರಮ, ಈ ಜೀವಾತ್ಮನ ಮನುಷ್ಯನ ಪ್ರಯಾಣ, ಬೆಳವಣಿಗೆ, ವಿಜ್ಞಾನ ಇಲ್ಲಿಯವರೆಗೂ ಬಂದಿದೆ. 2016 ನಮಗೆ ಅದು ಎಲ್ಲ ವ್ಯತ್ಯಾಸ ಕಾಣುತ್ತೆ, ಬಟ್ ಬೆಳವಣಿಗೆಯನ್ನು ನೋಡಿ ಹೇಗಿದೆ, ಹೌದಲ್ವ? ಹೊಟ್ಟೆಯ ಗರ್ಭದಲ್ಲಿ ಇಷ್ಟೇ ಇಟ್ಟಿದ್ದು ಹೇಗಿದೆ? ಇದೇ ಥರನೇ ಎವಲ್ಯೂಷನ್ ಆಫ್ ಮ್ಯಾನ್, ಎವಲ್ಯೂಷನ್ ಆಫ್ ಸೈನ್ಸ್, ಎವಲ್ಯೂಷನ್ ಆಫ್ ಗಾಡ್. ಸಿಮಿಲರ್ಲಿ ಇಟ್ ಹ್ಯಾಸ್ ಹ್ಯಾಪನ್. ಐತರೇಯ ಉಪನಿಷತ್ತಿನ ಇವತ್ತಿನ ಮಂತ್ರಗಳಿಗೆ ಇದು ಆಧಾರ. ಅದರ ಅರ್ಥವನ್ನು ಹೇಳಿ, ಪದಾರ್ಥವನ್ನು ನೋಡಿ, ಮುಂದಕ್ಕೆ ವಾಕ್ಯಗಳಲ್ಲಿ ಭಾಷ್ಯವನ್ನು ನೋಡೋಣ. ಇಲ್ಲಿ ಅರ್ಥ ಆಯ್ತಲ್ಲ, ಇದನ್ನ ಹಿನ್ನೆಲೆ ಇಟ್ಕೊಂಡು ಇದನ್ನ ಅರ್ಥ ಮಾಡ್ಕೋಬೇಕು. ಪಾಪ್ಯ ಅವರಿಗೆ
ಪುರುಷಂ ಪುರುಷನನ್ನು ಅನಯತ್ ತಂದುಕೊಟ್ಟನು. ಸಾಹ ಅವರು ಅಬ್ರುವನ್ ಹೇಳಿದರು, ಸುಕೃತಂ ಬತ ಸುಕೃತವು ಇತಿ ಎಂದು ಪುರುಷ ವಾವ ಪುರುಷನೇ ಸುಕೃತಂ ಸುಕೃತವು. ಸಹ ಅವನು ತಾಮ್ ಅವರಿಗೆ ಅಬ್ರವೀತ್ ಹೇಳಿದನು, ಯಥಾ ಆಯತನಂ ಸ್ಥಾನಕ್ಕೆ ತಕ್ಕಂತೆ ಪ್ರವಿಶತ ಪ್ರವೇಶಿಸಿರಿ ಎಂದು. ನೋಡಿ ತಮಾಷೆ ಹೇಗೆಂದರೆ ನರ್ಸಿಂಗ್ ಹೋಮಲ್ಲಿ ಡೆಲಿವರಿ ಆಗುತ್ತೆ. ಡೆಲಿವರಿ ಆದ ತಕ್ಷಣ ಮೊದಲು ಮಗು ಏನು ಮಾಡಬೇಕು ಅಂತ ಎಲ್ಲರೂ ಬಯಸ್ತಾರೆ, ಅಳಬೇಕು. ಇಲ್ಲದ್ರೆ ಏನಂತ ಅರ್ಥ? ಮಗು ಉಸಿರಾಡ್ತಾ ಇಲ್ಲ ಹೊತ್ತಾನೆ, ಮಧುಲ ಕ್ರಿಯೆ ಅದು. ಡಾಕ್ಟರ್ ಏನು ಮಾಡ್ತಾರೆ, ತಳತಳಕ ಮಾಡಿ ಎರಡು ಬೆನ್ ಮೇಲೆ ಹೊಡಿತಾರೆ, ಅಕಸ್ಮಾತ್ ಮಾತೇ ಆಡದೆ ಇದ್ರೆ ತಣ್ಣೀರು ಟಬ್ಗೆ ಹಾಕ್ತಾರೆ, ಅದು ಇಲ್ವಾ ಕಿಟಾರ್ ಅಂತ ಕಿರ್ಚಿಕೊಳ್ಳುತ್ತೆ. ಆವಾಗ ತಂದೆ ತಾಯಿಗೆ ಅಬ್ಬ ಮಗು ಸುಕೃತ ಸುಕೃತ ಅಂತ ಅರ್ಥ ಅದು, ಅದು ಇಲ್ವಾ ಹುಟ್ಟಿದ ಮಗು ಏನು ಅಲ್ಲಾಡ್ದೆ ಹೇಗೆ ಇದ್ರೆ, ತಲೆ ಮೇಲೆ ಹೊಡೆದ್ರು ಇಲ್ಲ ಕೈ ಮೇಲೆ ಹೊಡೆದ್ರು ಇಲ್ಲ, ಏನು ಇಲ್ಲ ಅಂದರೆ ಇದು ತೊಗೊಂಡೋಗಿ ಮಣ್ಣು ಮಾಡಿಬಿಡಿ ಅಥವಾ ಸುಟ್ಟಾಕ್ಬಿಡಿ. ಆದರೆ ಹಾಗೆ ತೊಗೊಂಡೋಗಿಲ್ಲ, ಬಾಡಿನ ನರ್ಸಿಂಗ್ ಹೋಮ್ಗೆ 10,000 ಕಟ್ಬಿಟ್ಟೋಗಿ ಹೋಗ್ತಾನೆ. ಇದು ಈ ಕ್ರಮ ಇದೆಯಲ್ಲ, ಈ ಕ್ರಮದಲ್ಲಿ ಸುಕೃತ ಯಾವುದು ಅನ್ನೋದಕ್ಕೆ ನಾನು ನೀವು ಎಕ್ಸಾಂಪಲ್ ಹೇಳಿದ್ದು. ಮನುಷ್ಯ ಏನನ್ನು ಬಯಸ್ತಾನೆ ಅಂದರೆ ಸುಕೃತ ಅಂದರೆ ತನ್ನ ಅನುಕೂಲಕ್ಕೆ, ತನ್ನ ಸುಖಕ್ಕೆ, ತನ್ನ ಸಂತೋಷಕ್ಕೆ ಯಾವುದಾದರೂ ಒಂದನ್ನು ಬಯಸುವುದನ್ನು ವಾಡಿಕೆ ರೂಢಿ ಮಾಡಿಕೊಂಡಿರೋದು ಈ ಜಗತ್ತಿನಲ್ಲಿರತಕ್ಕಂಥ ರೂಢಿ ನಾಮದ ಪ್ರಕರಣದ ಫಲಿತಾಂಶಗಳು. ಅದಲ್ಲ ಮಗು ಹುಟ್ಟಿತ್ತು ಅಂದಾಗ ಎಲ್ಲ ಯಾರಿಗೆ ದುಃಖ ಆಗತ್ತೆ, ಆಗತ್ತೇನಾ? ಯಾರು ಹೂನ್ ಇಲ್ಲ ಹೂನ್ನಿ, ಒಂದು ಮಗು ಹುಟ್ಟಿತ್ತು ಅಂದರೆ ದುಃಖನೋ ಸುಖನೋ? ಅದಕ್ಕೆ ಉತ್ತರ ಹೇಳ್ಬಾರ್ದು ನೀವು, ಸಮಾಧಾನ ಬೇರೆ ಉತ್ತರ ಬೇರೆ, ಅದಲ್ವಾ? ಕೆಲವರಿಗೆ ಸುಖ ಕೆಲವರು ದುಃಖ, ಆದರೆ ನಿಜದಲ್ಲಿ ಮೂಲದಲ್ಲಿ ಉಪನಿಷತ್ ಥರಾನೆ ಅರ್ಥ ಮಾಡ್ಕೋಬೇಕು. ಅದು ಸುಖವೂ ಅಲ್ಲ ದುಃಖವೂ ಅಲ್ಲ, ಅದು ಸಹಜ ಮಾತ್ರ. ಒಂದು ಮಗು ಹುಟ್ಟತ್ತೆ ಅಂದರೆ ಸಹಜ ಮಾತ್ರ, ಹುಟ್ಟಿದ ಮೇಲೆ ಬೆಳೆಯುತ್ತಾ ಬೆಳೆಯುತ್ತಾ ಇದು ಸುಖವೋ ದುಃಖವೋ ಪ್ರಾರಬ್ಧವೋ ಹಿಂಸೆಯೋ ಅಹಿಂಸೆಯೋ ಅನ್ನೋದು ತಂದೆ ತಾಯಿಗಳ ಅನುಭವಕ್ಕೆ ಮೆಲ್ಲೆ ಮೆಲ್ಲೆಗೆ ತಂದೆ ತಾಯಿಗಳಿಗೆ ಬಂಧು ಮಿತ್ರರಿಗೆ ಸಮಾಜಕ್ಕೆ ಗೊತ್ತಾಗುತ್ತಾ ಹೋಗುತ್ತದೆ, ಹೌದಲ್ವ? ಯೋಚನೆ ಮಾಡಿ, ವೀರಪ್ಪನನ್ನು ಹೆತ್ತ ತಂದೆ ತಾಯಿಗಳಿಗೆ ಹುಟ್ಟಿದ ತಕ್ಷಣ ಇದು ಬಂದೂಕ ಇಟ್ಕೊಳ್ಳುತ್ತೆ ಮುಂದಕ್ಕೆ ಮೀಸೆ ಬಿಡುತ್ತೆ ಅಂದರೆ ಏನು ಮಾಡೋರು, ಏನು ಮಾಡ್ತಿದ್ರು ಗೊತ್ತಿಲ್ಲ, ಹೌದಲ್ವ? ಏನು ಮಾಡ್ತಿದ್ರು ಗೊತ್ತಿಲ್ಲ ಅನ್ನೋದು ಸಹಜವೇ, ಹೌದಲ್ಲ? ಹೀಗೆ ಅಂತ ಗೊತ್ತಿದೆ, ನಾನು ಮೊದಲೇ ಕೊಂದಾಕ್ಬಿಡ್ತಿದ್ದೆ ಆಮೇಲೆ ಹೇಳ್ಬೋದು ಯಾಕಂದ್ರೆ ಹೀಗಾಯ್ತಲ್ಲ ಅಂತ. ಅಥವಾ ಅವನು ಹಾಗಾದ್ರೆ ಎಷ್ಟು ನಮ್ಮ ಹುಡುಗ ಒಳ್ಳೆದ್ರಿಂದಲೋ ಕೆಟ್ಟದ್ರಿಂದಲೋ ಖ್ಯಾತಿ ಬಂತ ಇಲ್ವಾ? ಹಿಟ್ಲರು ಕೂಡ ಫೇಮಸ್ಸೇ, ವಿವೇಕಾನಂದರು ಫೇಮಸ್ಸೇ, ಯಾವ್ದು ಬೆಟ್ರು ಯಾವ್ದು ಬಿಟ್ರು? ವೇದ ನೀವು ಇದಕ್ಕೆ ಬರಬೇಕು, ಉಪನಿಷತ್ ಥರಾನೇ ಉತ್ತರ ಕೊಡಬೇಕು. ಕ್ಲಾಸ್ ಎಕ್ಸ್ಪೆಕ್ಟ್ ಮಾಡುತ್ತೆ, ವಿವೇಕಾನಂದರು ಭಾಳ ಒಳ್ಳೆಯವರು, ಹಿಟ್ಲರ್ ಅನ್ನೋನು ಕೆಟ್ಟವನು. ಇದು ಸಮಾಜದಲ್ಲಿರತಕ್ಕಂಥ ಆಗಿರೋ ಪರಿಣಾಮಗಳನ್ನು ನೋಡಿ ಹೇಳೋದು. ಉಪನಿಷತ್ತಿನ ವಿದ್ಯಾರ್ಥಿ ಆದರೆ ನೀವೇನು ಹೇಳಬೇಕು, ಒಳ್ಳೆಯದು ಅಲ್ಲ ಅದು ಅತ್ಯಂತ ಸಹಜ, ಸಿ ಟೇಕ್ ಇಟ್ ವೆರಿ ನ್ಯಾಚುರಲಿ. ಈಗ ನಿಮ್ಮ ಒಳಗಡೆ ಹಿಟ್ಲರ್ ಇದ್ದಾನಾ ವಿವೇಕಾನಂದ ಇದ್ದಾರಾ? ಇದು ಬಹಳ ಮುಖ್ಯ. ವಿವೇಕಾನಂದ ಆಗುವ ಮೊದಲು ನರೇಂದ್ರನ ಆಗಬೇಕಲ್ಲ, ಅದು ಕಾರಣದಿಂದ ಇಲ್ಲಿ ಉಪಕೃತವಾಗುವ ಎಲ್ಲ ವಿಚಾರಗಳನ್ನು ಸುಕೃತ ಎಂದು ಕರೆದಿದೆ, ಇದರ ಬದಲಾವಣೆಗಳನ್ನು ವಿಕೃತ ಎಂದು ಕರೆದಿದೆ ಹೊರತು ಇದು ಬುದ್ಧಿಗೋ ಅಥವಾ ಮೇಲೆ ಇರತಕ್ಕಂಥ ಅನುಷ್ಠಾನಕ್ಕೆ ಸಂಬಂಧಪಟ್ಟಿಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಇಲ್ಲಿ ಅವನು ಕೆಟ್ಟವನು ಒಳ್ಳೆಯವನು ಅಂತ ನಾವು ಅನ್ನೋದು ಯಾವ ಕಾರಣದಿಂದ? ಯಾವುದಾದ್ರೂ ಒಂದು ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಅಂತ ನಮ್ಗೆ ಅನಿಸೋದು ಯಾವ ಕಾರಣದಿಂದ? ಅವನ ಕಾರಣದಿಂದಲ್ಲ, ಅವನು ಮಾಡುವ ಕಾರ್ಯದ ಪರಿಣಾಮಗಳಿಂದ, ಕರ್ಮದ ಪರಿಣಾಮಗಳಿಂದ, ಹೌದಲ್ವಾ? ಅವನು ಒಳ್ಳೆ ಮಾತಾಡ್ತಾನಪ್ಪ, ಯಾಕೆ ಒಳ್ಳೆ ಮಾತಾಡ್ತಾನೆ ಅಂತ ಅನ್ನಿಸ್ತು ನಮಗೆ? ನಮಗೆ ಅವನು ಮಾತಾಡಿದ್ರೆ ಏನು ಹಿಂಸೆ ಆಗಿಲ್ಲ, ಏನು ನಷ್ಟ ಆಗಿಲ್ಲ, ಹೊತ್ತಾನೆ? ಅದರಿಂದ ಅವನು ಆಡುವ ಮಾತನ್ನು ಕೇಳಿಸ್ಕೊಂಡು ನಾವೇನಂತೀವಿ, ಒಳ್ಳೆ ಮಾತಾಡ್ತಾನೆ, ಹೌದಲ್ವ? ಅಂದರೆ ನಮಗೆ ಯಾವ್ಯಾವುದು ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳುವ ಪದಗಳು ಅರ್ಥಗಳು ಭಾವಗಳು ನಮ್ಮಲ್ಲಿ ಬರುತ್ತದೋ ಆಗ ಅದನ್ನು ಒಳ್ಳೆಯದೆಂದು ಪುಣ್ಯವೆಂದು ಕರೆಯುತ್ತೇವೆ. ವಾಸ್ತವದಲ್ಲಿ ಸೃಷ್ಟಿಯಲ್ಲಿ ಯಾವುದೇ ಪುಣ್ಯವಾಗಲಿ ಪಾಪವಾಗಲಿ ಕರ್ಮದಲ್ಲಿ ಇರುವುದಿಲ್ಲ. ಇದು ವೇದಾಂತದಲ್ಲಿ ಬಹಳ ಕಷ್ಟವೇನೋ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಅನಿಸುತ್ತೆ ನಿಮಗೆ, ಇದೆಲ್ಲವೂ ಮನುಷ್ಯನದೇ ಆಯ್ಕೆ, ಹೌದಲ್ವೋ? ನಮಗೆ ಈ ಪ್ರಕೃತಿಯಲ್ಲಿ ಬೇಕಾದಷ್ಟು ಹೂವು ಇದೆ, ಬೇಲಿನಲ್ಲೆಲ್ಲ ಬಿಡುತ್ತೆ, ಎಲ್ಲೆಲ್ಲೋ ಬಿಡುತ್ತೆ, ಹೌದಲ್ವ? ಎಲ್ಲ ಹೂವುಗಳು ನಾವು ಅರ್ಚನೆಗೆ ಬಳಸೋದಿಲ್ಲ, ಶ್ರೇಷ್ಠವಲ್ಲ ಅಂತ ಹೇಳ್ತೀವಿ, ಹೌದಲ್ವ? ಪ್ರಕೃತಿಯಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಇದೆಯಾ? ಇಲ್ಲ. ಹಾಗಾದ್ರೆ ಎಲ್ಲವೂ ಅವನಿಗೆ ಅರ್ಪಿತ ಆಗಬೇಕಲ್ಲ, ಖಂಡಿತ ಸರಿ. ಆದರೆ ಈ ಮನುಷ್ಯ ಏನು ಮಾಡಿ ಅನ್ನದೆ, ತನಗೂ ಯಾವುದು ಸುಗಂಧವೋ, ತನಗೆ ಯಾವುದು ಸುಲಭವೋ, ತನಗೆ ಯಾವುದು ಸುಖವೋ, ಯಾವುದು ನನಗೆ ಭಾಳ ಚೆನ್ನಾಗಿದೆ ಅನ್ನಿಸ್ತದೋ ಅದನ್ನು ತೆಗೆದು
ಭಗವಂತನಿಗೂ ಅರ್ಪಿಸುತ್ತಾನೆ. ಏಕೆಂದರೆ ಇದು ಭಗವಂತ ಎಂದು ನಿರ್ಣಯ ಮಾಡಿರುವುದು ಇವನೇ, ಇದಕ್ಕೆ ಪೂಜೆ ಆಗತಕ್ಕದ್ದು ಅಂತ ಅಂದವನು ಇವನೇ, ನರಸಿಂಹ ಜಯಂತಿ ಮಾಡೋಣ ಅಂದವನು ಇವನೇ, ನರಸಿಂಹನು ಇವನೇ. ಇದು ವೇದಾಂತದಲ್ಲಿ ಇರತಕ್ಕಂಥ ನೇರವಾದ ಸತ್ಯವಾದ ಮಾತು, ಸತ್ಯವಾದ ನಡೆ ನುಡಿ. ಅದಕ್ಕೋಸ್ಕರ ಅವೆಲ್ಲವೂ ಕೇಳಿದ್ವು, ಅಪ್ಪ ನೀನೇನು ನಮ್ಮನ್ನು ಬೊಂಬೆ ಬೊಂಬೆ ಥರ ಮಾಡಿಟ್ಬಿಟ್ಟೆ ಸರಿ, ಈಗ ನಾವೇನು ಮಾಡೋದು, ನಮ್ಗೆ ಏನೂ ಗೊತ್ತಿಲ್ಲ. ಕಣ್ಣು ಹೇಳುತ್ತೆ ಅಂದರೆ ನೀವು ಪರ್ಸಾನಿಫೈ ಮಾಡಬೇಕು ಪ್ರತಿಯೊಂದನ್ನು, ಯು ಹ್ಯಾವ್ ಟು ಪರ್ಸಾನಿಫೈ ಆಲ್ ದೀಸ್ ಫಿಸಿಕಲ್ ಎವಿಡೆನ್ಸಸ್ ಇನ್ ಟು ದಟ್ ಮೂಲ ಏನಿದೆ, ಅದಕ್ಕೆ ಕಾಣದೇ ಇರೋದಕ್ಕೆ ಫ್ರಮ್ ನೋನ್ ಟು ದಿ ಅನ್ನೋನ್ ಮಾಡುವಾಗ ಏನು ಮಾಡಬೇಕು, ಪರ್ಸಾನಿಫಿಕೇಶನ್ ಇಸ್ ಎಕ್ಸ್ಪ್ಲನೇಷನ್ ಇನ್ ಬಿಟ್ವೀನ್, ಗೊತ್ತಾನೆ. ಅದನ್ನೇ ಯಾವಾಗಲೂ ಯು ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳೋದು, ಅರ್ಥ ಆಯ್ತಲ್ಲ. ವೇದಾಂತವನ್ನು ಎಂದೂ ಕೂಡ ನೀವು ಪೂರ್ವಾಗ್ರಹ ಪೀಡಿತವಾಗಿ ನೋಡಬಾರ್ದು. ನಂಗೆ ಇದು ಗೊತ್ತು ಇದು ನಂಗೆ ಗೊತ್ತಿಲ್ಲ ಎರಡನ್ನೂ ಬಿಟ್ಬಿಡಿ. ಗೊತ್ತು ಮತ್ತು ಗೊತ್ತಿಲ್ಲದ ನಡುವೆ ಒಂದು ಗೊತ್ತು ಪ್ಲಸ್ ಇಲ್ಲ ಮಧ್ಯಲ್ಲಿ ಒಂದು ಐಫನ್ ಇದೆ. ಯು ಸಿಟ್ ದೇರ್ ಆ್ಯಂಡ್ ಸಿ ದಟ್ ಐಫನ್, ಅದ್ರವಾಗ ನಿಮ್ಗೆ ಅರ್ಥ ಆಗುತ್ತೆ. ಕೇಳ್ತೀವಲ್ಲನೂ ನಾವೆಲ್ಲ ಜಡವಾಗಿದ್ದೇವೆ, ನಮಗೇನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ನಮಗೆ ಒಂದಷ್ಟು ಚೈತನ್ಯವನ್ನು ಕೊಡೋ. ಅದಲ್ವಾ, ಹುಟ್ಟಿದ ಮಗುವಿಗೆ ಪ್ರಾಣವಿರಬಹುದು, ಪ್ರಾಣಶಕ್ತಿಯು ಪ್ರಜ್ವಲಿಸಬೇಕಾದರೆ, ಅದು ಮೇಲಕ್ಕೆ ಬರಬೇಕಾದ್ರೆ, ವ್ಯಕ್ತವಾಗಬೇಕಾದರೆ ತಾಯಿಯ ಎದೆಯ ಹಾಲಿನ ಅವಶ್ಯಕತೆ ಇದೆಯೋ ಇಲ್ವೋ, ಅದರಂತೆಯೇ ಮೂಲದಲ್ಲಿದೆ. ಆಮೇಲೆ ಬರ್ತಾ ಬರ್ತಾ ತಾಯಿ ಎದೆ ಹಾಲನ್ನು ಬಿಟ್ಟು ಹೊರಗಡೆ ಇರೋ ಪ್ರಪಂಚದಲ್ಲಿರ್ತಕ್ಕಂಥ ಔಷಧಿಗಳಂದರೆ ನಮ್ಮ ಇರತಕ್ಕಂಥ ಬೇರೆ ಆಹಾರ ಪದ್ಧತಿಗಳನ್ನು ತಗೊಂಡು ಮೈಗೂಡಿಸಿಕೊಳ್ಳುತ್ತದೆ. ಅದೇನು ಕುಡಿಸ್ಕೊಳ್ಳೋ, ಅದಕ್ಕೆ ಸ್ವತಂತ್ರತೆ ಇಲ್ಲ. ತಾಯಿಯಾದವಳು ಇದಕ್ಕೆ ಮೈಗೂಡಿಸಿಕೊಳ್ಳುವಂತೆ ಮಾಡುತ್ತಾಳೆ, ಪ್ರಕೃತಿ ಧರ್ಮ. ಅದಕ್ಕೆ ಪ್ರಕೃತಿಯನ್ನು ತಾಯಿ ಮಾತೆ ಅಂತ ಕರಿತೀವಿ. ಇದೆಲ್ಲ ಮೂಲದಲ್ಲಿರತಕ್ಕಂಥ ಸಣ್ಣ ಸಣ್ಣ ಲೋಕಾರೂಢಿಯ ಮಾತುಗಳು. ಹಾಗಾಗಿ ನಿಮ್ಮ ಮೇಲೆ ಒಂದೊಂದು ಎಸಿತೀನಿ, ಅದು ಹಾಗೆ ತೆಗೆ ಜೋಬಲ್ಲಿ ಇಟ್ಕೊಳ್ಳಿ, ಜೇಬಿದ್ದರೆ ಇಲ್ದಿರೆ ಪಕ್ಕದವ್ರ ಜೇಬಿಗೆ ಹಾಕ್ಬಿಡಿ, ಕರೆಕ್ಟಾ? ಇವನ ಇಲ್ಲಿ ಏನು ಹೇಳ್ತಾರೆ ಅಂದೆ. ಹೀಗೆ ಇದೆಲ್ಲವೂ ಕೇಳಿತು, ಹೇ ಭಗವಂತ ನಂಗೆಲ್ಲ ಕರೆಕ್ಟು, ನಮ್ಗೇನು ಮಾಡೋಕ್ಕೆ ತೋರ್ತಾ ಇಲ್ವಲ್ಲ, ಏನಾದ್ರು ಒಂದು ಹೇಳು. ಐ ವಿ ವಾಂಟ್ ಟು ಡೂ ಸಮಥಿಂಗ್ ಬಟ್ ಹೌ ಟು ಡೂ, ವಾಟ್ ಟು ಡೂ, ವಾಟ್ ಈಸ್ ಸೂಟಬಲ್ ಟು ಮೀ ನೋಡಿ. ಆಗ ಇವನು ಯೋಚನೆ ಮಾಡಿದನಂತೆ, ಇದೆಲ್ಲವೂ ಈ ದರ್ಶನಕಾರರು ಕಂಡಿರೋದು, ನಾವು ಸುಮ್ಮನೆ ಸುಳ್ಳು ಗಿಳ್ಳು ಅನ್ಕೋಬಾರ್ದು. ಹಿಂದಿನ ಮಹಾಪುರುಷ ಇದನ್ನು ದರ್ಶನ ಮಾಡಿ ಹಾಗೇ ಇದನ್ನು ಮಂತ್ರ ರೂಪದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಬರೀ ಮಂತ್ರ ಪ್ರೋಕ್ತಾರರಲ್ಲ, ಮಂತ್ರದ್ರಷ್ಟಾರರು. ಹೌದಲ್ವಾ? ಈ ಅದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟೆ, ತಾತನ 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 ತಾತ ಇದ್ರೋ ಇಲ್ವೋ ಅಂತ ನೀವು ಅನುಮಾನ ಪಡಬೇಕ ಅವಶ್ಯಕತೆ ಇಲ್ಲ. ಯಾಕೆ? ಅದಕ್ಕೆ ಪ್ರಮಾಣ ಸ್ವಯಂ ನೀವೇ, ಇದಕ್ಕೂ ಪ್ರಮಾಣ ಸ್ವಯಂ ನೀವೇ. ನೀವೇ ನಿಮ್ಮ ಒಳಗಡೆ ಕೇಳ್ಕೊಳ್ಳಿ, ಕಣ್ಣಿದೆ ಕೆಲಸ ಮಾಡಲ್ಲ, ಕಿವಿ ಇದೆ ಕೆಲಸ ಮಾಡಲ್ಲ, ಹೌದಲ್ವಾ? ಅವಾಗ ಕಣ್ಣು ಏನಪ್ಪ ನಂಗೆ ಈ ಥರ ಆಗೋಯ್ತು ಅಂತ ಅನ್ಬೇಕಾದ್ರೂ ಒಳಗಡೆ ಚೈತನ್ಯ ಇರಬೇಕು, ಕಿವಿ ಈಗ ಆಗುತ್ತೆ ಅನ್ಬೇಕಾದ್ರು ಚೈತನ್ಯ ಇರಬೇಕು, ಹೌದಲ್ವಾ? ಯಾಕೋ ನಂದು ಹೃದಯ ಇದೆ ಡವಡವ ಅಂತಾನೆ ಅಂತಿಲ್ವಲ್ಲ ಅಂತ ಅನ್ಬೇಕಾದ್ರೆ ಆ ಹೃದಯ ಡವಡವ ಅಂತಿರ್ಬೇಕು, ಹೌದಲ್ವಾ? ನನ್ನ ಹೃದಯ ಯಾಕೋ ಕೆಲಸನೇ ಮಾಡ್ತಿಲ್ಲ ಅಂತ ನಿಮ್ಗೆ ಯಾವ ಥರ ಅನ್ಸಿದ್ಯಾ? ಯಾಕನ್ಸಿಲ್ಲ? ಅದು ಯಾವಾಗಲೂ ಕೆಲಸ ಮಾಡ್ತಾನೆ ಇದೆಯಲ್ವಾ? ಅದು ಮುಂದಿನ ಶ್ಲೋಕದಲ್ಲೂ ಬರುತ್ತೆ ಅರ್ಥವಾಗಿ. ಅದರಿಂದ ಸೃಷ್ಟಿಯನ್ನು ಯಾವಾಗಲೂ ನಾವು ಪ್ರಶ್ನಿಸಬಾರದು. ಸೃಷ್ಟಿಯನ್ನು ಹೇಗಿದೆಯೋ ಹಾಗೆ ಯಥಾರ್ಥವಾಗಿ ಅರಿತುಕೊಳ್ಳುತ್ತಾ ಅರಿತುಕೊಳ್ಳುತ್ತಾ ಮುಂದಕ್ಕೆ ಹೋಗಬೇಕು. ಅದು ಈ ಉಪನಿಷತ್ತಿನಲ್ಲಿ ಸ್ವಲ್ಪ ಕಠಿಣ ಅನ್ಸುತ್ತೆ, ತುಂಬ ಸುಲಭದ್ದು. ಮುಂದಿನ ಯಾವುದ್ಯಾವುದು ದೊಡ್ಡ ದೊಡ್ಡ ನೀವು ಉಪನಿಷತ್ತುಗಳು ಬರುತ್ತೋ ಮೆಲ್ಲ ಮೆಲ್ಲಗೆ ನೀವು ಅರ್ಥ ಮಾಡ್ಕೋತೀರೋ, ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇವನ ಕ್ಲಾಸೇ ಬೇಡ ಅಂತ ಮನೆಯಲ್ಲೇ ಇದ್ಬಿಡೋ ಪ್ರಯತ್ನ ಕೂಡ ಆಗಬಹುದು. ಏನಿಲ್ಲ, ಯಾಕೆ ಅದು ಅತ್ಯಂತ ಸಹಜ, ಅದ್ರಲ್ಲಿ ಏನಿದಿಲ್ಲ. ಅದಕ್ಕೆ ಈ ಮಾರ್ದನಿ ಅಂತ ಇರತಕ್ಕಂಥ ಈ ನಿಮ್ಮ ಒಡಲಿನ ಈ ಮಾನವ ಜೀವದ ಚರಿತ್ರೆ ನಮ್ಮದೇ. ಈ ಉಪನಿಷತ್ತುಗಳನ್ನು ಬೇರೆ ಯಾರದು ಅಲ್ಲ, ಇಟ್ ಅವರ್ ಓನ್ ಬಯೋಗ್ರಫಿ, ಅವರ್ ಓನ್ ಅಂತನ್ನುವಾಗ ಏಕಂಬೇವ ಮಧ್ಯಂ ಬ್ರಹ್ಮ ನೇಹ ನಾನಾಸ್ತಿಕ ಅಂತ ಇಲ್ಲಿ ನಾವೆಲ್ಲ ಎಲ್ಲ ಕೂತಿದ್ದೀವಿ. ಗಂಡು ಹೆಂಡಿನಂತೆ ವಯಸ್ಸುಗಳ ಅಂತರಗಳನ್ನು ಕಾಣ್ತಾ ಇದ್ದೇವೆ, ನಮ್ಮ ಭಾಷೆ ಅಥವಾ ಡ್ರೆಸ್ಸು ಎಲ್ಲ ಬೇರೆ ಬೇರೆ ಕಾಣ್ತಾ ಇದೆ. ಇದೆಲ್ಲವನ್ನು ಆಳಿದಂತೆ ಅದರ ಒಳಗಡೆ ಇರತಕ್ಕಂಥ ಮಹಾ ಚೈತನ್ಯವು ಮಾತ್ರ ಏಕವಾಗಿದೆ ತಾನೇ. ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಈ ಸ್ಥೂಲ ಚರ್ಮಗಳು ಇದು ಅಲ್ಲ. ಇದೆಲ್ಲದಕ್ಕೂ ಹೇಗೆ ಹೆಸರು ಬಂತು, ಇದರ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ಈಗ ನಾವು ಭಾಷ್ಯವನ್ನು ನೋಡೋಣ. ಅವರಿಗೆ ಪುರುಷನನ್ನು ತಂದನು, ಅವರು ಸುಕೃತವಾಯಿತು ಭಲೆ ಎಂದರು. ನೋಡಿ ಖುಷಿಯಾಗೋಯ್ತು, ಅವರಿಗೆ ಸುಕೃತವು ಅವರನ್ನು ಆಯತನಕ್ಕೆ ತಕ್ಕಂತೆ ಪ್ರವೇಶಿಸಿರಿ ಎಂದರು. ಆಯತನಕ್ಕೆ ತಕ್ಕಂತೆ ಆಯಾ ಜಾಗದಲ್ಲಿ ಅಧಿಷ್ಠಾನದಲ್ಲಿ, ಹೌದಲ್ವೋ? ಅಧಿಷ್ಠಾನದ ಅದೇ ಅರ್ಥ, ಜಾಗ ಪ್ರದೇಶ, ಅವರವರು ಮಾಡುವ ಕರ್ತವ್ಯಕ್ಕೆ ಯೋಗ್ಯವಾಗಿರುವ ಸ್ಥಾನ. ಅಧಿಷ್ಠಾನ ಅಂದರೆ ಅರ್ಥ ಅದು, ಅದರದರ ಕೆಲಸ ಮಾಡೋದಕ್ಕೆ ಯೋಗ್ಯವಾದ ಸ್ಥಾನ. ಇವಾಗ ಒಂದು ಒಂದು ಯಾವುದೋ ಒಂದು ಆಫೀಸ್ ಓಪನ್ ಆಗುತ್ತೆ, ಎಲ್ಲ ಹುದ್ದೆಗಳಿಗೂ ಕಾಲ್ಫರ್ ಮಾಡ್ತಾರೆ, ಹೌದಲ್ವೋ? ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾನೆ, ಮ್ಯಾನೇಜರ್ ಇರ್ತಾನೆ, ಕ್ಯಾಶಿಯರ್ ಇರ್ತಾರೆ, ಆಮೇಲೆ ಸೆಕ್ಷನ್ ಮ್ಯಾನೇಜರ್ ಇರ್ತಾರೆ, ಜವಾನಂದು ಪೋಸ್ಟ್ ಇದೆ, ಕರೆಕ್ಟಾ? ಅದರದ ಯೋಗ್ಯತೆಗಾದ ಜಾಗಕ್ಕೆ ಸ್ಥಾನಕ್ಕೆ ಹೊಂದುವಂತಹದನ್ನು ಅಪ್ಲಿಕೇಶನ್ ರಿಸೀವ್ ಮಾಡ್ತಾರೆ, ಹೌದಾ? ಅಲ್ಲಲ್ಲಿಗೆ ಆದಂಥ ಸ್ಥಾನಕ್ಕೆ ಅವನನ್ನು ಕೊಡಿಸ್ತಾರೆ.
ಹೌದಲ್ವ, ಸಾಹೇಬ್ರಿಲ್ಲ ಅಂತ ಬಾಗಿಲು ತೆಕ್ಕೊಂಡು ಜವಾನ ಕೂಡಿ ಕೂಡನು ಅಂತ ಹೋಗಿ ಆ ಸಿಂಹ ಒಂದ್ಸತಿ ಅದ ಮೇಲೆ ಕೂತ್ ಬಿಡ್ಬೇಕಲ್ಲ ರಿವಾಲ್ವಿಂಗ್ ಚೇರಲ್ಲಿ, ಫೋನ್ ತಗೊಂಡು ಅಲೋ ಅನ್ಬೇಕಲ್ಲ ಅಂತ ಆಸೆ ಇರ್ಬೋದು. ಆದರೆ ಅವನು ಯಾರು ಇಲ್ದಿದ್ದಾಗ ಚಿಲ್ಕಾಕೊಂಡು ಅದು ನೋಡ್ಬೋದು, ಆದರೆ ಅವನೇನನ್ನು ಮಾಡಲಾರ, ಹೌದಲ್ವ? ಸೊ ಅವನೇನು ಮಾಡೋಕ್ಕೆ ಭಾಳ ಯೋಗ್ಯನಾಗಿರ್ತಾನೆ. ಅದೇ ಅವನನ್ನು ಎಮ್ ಡಿನ ತೊಗೊಂಬಂದು ಈಚೆ ಕಡೆ ಟೋಪಿ ಹಾಕ್ಬಿಟ್ಟು ಕಾವಿ ಬಟ್ಟೆ ಹಾಕ್ಬಿಟ್ಟು ಮೊದಲು ಈಚೆ ಇದ್ರ ಮೇಲೆ ಕೂಡಿಸಿದ್ರೆ ಅವನು ಜವಾನನ ಕೆಲಸ ಮಾಡೋದಕ್ಕೆ ಬರೋಗಿಲ್ಲ. ಅವನು ಎಮ್ ಡಿ ಆಗಿರ್ಬೋದು, ಆದರೆ ಇದನ್ನು ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ಅವನಿಗೆ ಬರುವುದಿಲ್ಲ. ಇಲ್ಲಿಂದ ಮುಂದಕ್ಕೆ ನೀವು ನೋಡುವ ಕಥೆಗಳೆಲ್ಲದಕ್ಕೂ ಪದ ಏನಪ್ಪ ಅಂದರೆ ಒಪ್ಪ ಊರಣ ಅಚ್ಚುಕಟ್ಟುತನ. ಸೃಷ್ಟಿಯಲ್ಲಿ ಎಷ್ಟು ಕ್ರಮ ಇದೆ ನೋಡಿ, ಅದಲ್ವಾ? ಇದನ್ನು ನಾನು ಮಾಡಿದೆ ಅಂತ ನಾವು ಅನ್ಕೋಬೇಕಾಗಿಲ್ಲ. ನಮಗೆಲ್ಲ ಒಂದು ಮಗು ಆದರೆ ಇದಾದರೆ ನೋಡು ಹೆಂಗೆ, ನಮ್ಮ ಮಗ ಏನೂ ಇಲ್ಲ, ಸ್ವಲ್ಪ ದಿವಸ ತಡಿ ಬೆಳೀಲಿ ಗೊತ್ತಾಗತ್ತೆ, ಅದೇ ಅಲ್ವಾ? ಸೊ ಅವಿರೋಧವಾಗಿ ಆಗಿರೋ ಸೃಷ್ಟಿಯಲ್ಲಿ ವಿರೋಧಾಭಾಸವನ್ನು ಕಾಡುವುದು ಮನುಷ್ಯನ ಸಹಜ ಸ್ವಭಾವ, ಅದಲ್ವಾ? ಸಹಜ ಸ್ವಭಾವ ತಾನೆ ನೋಡಿ. ನಾವು ಏನು ಕಷ್ಟಪಟ್ಟಿವಿ, 7-8 ವರ್ಷ ದೇವರಿಗೆಲ್ಲ ಹರಕೆ ಹೊತ್ತಿವಿ, ಹತ್ತು ಕೊನೆಗೂ ಕೊನೆಗೆ ಗಂಡು ಮಗನ ಭಾಳ ಕಷ್ಟ, 10 ವರ್ಷ ಆದಮೇಲೆ ಮಗುನ ಹೆತ್ತಿವಿ. ಈಗೇನಾಯ್ತು ರೀ, ಪ್ರಾರಬ್ಧ ಹೇಗಾಡ್ತಾನೆ ಗೊತ್ತೆ? ಮತ್ತೆ ಇದೇನು ರೀ, ಏನಪ್ಪ ನಾವು ಹೀಗೇನು ಗೊತ್ತಿ, ನಾವು ದೇವ್ರನ್ನ ಕೇಳ್ಕೊತಾನೆ ಇರಲ್ಲ. ಅಥವಾ ಏನೋ ನಾವು ಅಂದ್ಕೊಂಡ್ವಿ, ಏನಾಗುತ್ತೆ ಏನು ಅಂದ್ಕೊಂಡ್ವಿ, ದೇವ್ರ ದಯದಿಂದ ನಮಗೆ ಭಾಳ ಒಳ್ಳೆ ಮಗ ಹುಟ್ಬಿಟ್ಟ, ಚಿಕ್ಕ ವಯಸ್ಸಲ್ಲಿ ಅವನು ಎಲ್ಲಿಗೂ ಹೋಗಲ್ಲ, ನಿಮ್ಮ ಕಾಲ ಸೇವೆಯೇ ಮಾಡ್ತೀನಿ ಅಂತ 8 ವರ್ಷದಲ್ಲೂ ಯಾವುದು ಓದಲಿಲ್ಲ ಮಾಡಲಿಲ್ಲ ಕಾಲು ಹೊತ್ತಾ ಕೂತಿಯಾನೆ. ಆಮೇಲೆ ಅಂದ್ಕೊಂಡ್ರಿ ಇವಾಗ ಕಾಲು ಹೊತ್ತಾ ಅಂದ್ರೆ ಪರವಾಗಿಲ್ಲ ಅಂತ, 15-20 ವರ್ಷ ಆಯಿತು, ಇವನ ತಂದೆಗೆ ವಯಸ್ಸಾಯಿತು ಅಲ್ವಾ, ಮನೇಲಿ ಕೂತ್ಕೊಂಡು ಸದಾ ನನ್ನ ಕಾಲು ಹೊತ್ತಾ ಇದ್ರೆ ಮುಂದಕ್ಕೆ ನಮ್ಮ ಜೀವನ ಹೇಗೆ, ಹೋಗಿ ಸಂಪಾದನೆ ಮಾಡ್ಕೊಂಬಂದು. ಏನಪ್ಪ ನಾನು ಚಿಕ್ಕ ವಯಸ್ಸಿಂದ ಹುಟ್ಟದಲ್ಲಿ ನಿನ್ನ ಕಾಲು ಹೊತ್ತಾ ಇಂಥ ಪುಣ್ಯದ ಕೆಲಸ ಮಾಡ್ತಾ ಇದ್ದೀನಿ, ಕೆಲಸಕ್ಕೆ ಹೋಗು ಅಂತೆಲ್ಲ ಅವಾಗ ಸರಿನಾ? ಈ ಜಗತ್ತಿನ ರೀತಿ ನೀತಿಗಳು ಯಾವಾಗಲೂ ಒಂದೊಂದು ಕಾಲದಲ್ಲಿ ಎಡವಟ್ಟು, ಹೌದಲ್ವಾ? ಸೊ ಯಾವತ್ತೂ ಎಂದಿಗೂ ಯಾವುದರಿಂದಲೂ ತೃಪ್ತನಾಗದ ಈ ಜೀವ ಈ ಶರೀರದಲ್ಲಿ ಹೆಣಗಾಡುತ್ತಲೇ ಇರುತ್ತಾನೆ. ಹೆಣಗಾಡುವುದು ಪದ ನೋಡಿ ಹೇಗಿದೆ, ಹೆಣಗಾಡುವುದು ಅಂದರೆ ಹಿಂಸಾತ್ಮಕವಾಗಿ ಬದುಕುವುದು, ಏನನ್ನೋ ಬಯಸುತ್ತ, ಏನೋ ಬೇಡವೆಂದು, ಏನೋ ಬೇಕೆಂದು ತಾತ್ಕಾಲಿಕವಾದ ಹಿಂಸೆಗಳಲ್ಲಿ ವೇದನೆಗಳಲ್ಲಿ ನಡೆದುಕೊಂಡು ಹೋಗುವ ದಾರಿಯೇ ಸಂಸಾರ ಪಥ. ಅರ್ಥ ಆಯ್ತಾ ನಿಮಗೆ? ರಾಗದಿಂದಲೂ ದ್ವೇಷದಿಂದಲೂ ಕೂಡಿರತಕ್ಕಂಥ ಈ ಮಾನವ ನಿರ್ಮಿತ ಈ ಗೂಡಿನಲ್ಲಿ ಪರಿಪೂರ್ಣವಾಗಿರತಕ್ಕಂಥ ಭಗವಂತನ ಅಸತ್ಯವಾಗಿರುವ ಪ್ರೇಮದ ಹಿನ್ನೆಲೆ ಏನಿದೆ, ಆ ಜ್ಞಾನ ಆ ಪ್ರಜ್ಞೆ ಮನುಷ್ಯನಿಗೆ ಬರಬೇಕಾದ್ರೆ ಅಧ್ಯಯನದಿಂದಲೇ, ಸ್ವಾಧ್ಯಾಯದಿಂದಲೇ, ಸ್ವಾಧ್ಯಾಯ ಪ್ರವಚನೇ ಚ, ಹೌದಾನೇ? ಇದೆಲ್ಲವನ್ನ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಏನು ಕಷ್ಟಪಡಬೇಡಿ. ಇವಳು ಬರೋ ಪದಗಳಲ್ಲಿ ಏನು ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಪುರುಷ ಎಂದರೆ ನಮ್ಮ ಪ್ರತಿಯೊಂದು ಶರೀರದಲ್ಲಿ, ಹೆಣ್ಣು ಗಂಡು ಅಲ್ಲ, ಎಲ್ಲ ಶರೀರಗಳಲ್ಲೂ ಹೆಣ್ಣು ಗಂಡು ಕಾಗೆ ಗುಬ್ಬಚ್ಚಿ ಹುಳ ಹುಪ್ಪಡೆ ಗರುಡ ಹಾವು ಏನೇನಿದೆ ಎಲ್ಲದಲ್ಲೂ ಒಳಗಡೆ ಇರತಕ್ಕಂಥ ವಿಶುದ್ಧ ಚೈತನ್ಯ, ಇಟ್ ಇಸ್ ಅನ್ ಎನರ್ಜಿ. ಎನರ್ಜಿ ಅನ್ನೋದು ಎಲ್ಲ ಕಡೆಯೂ ಹರಡಿದೆ, ಎನರ್ಜಿಯಲ್ಲಿ ನಾವಿದ್ದೇವೆ, ನಮ್ಮಲ್ಲಿ ಎನರ್ಜಿ ಇದೆ. ಹೇಗೆ? ಪ್ರಾಣಾಯಾಮ ಮಾಡುವಾಗ ನೋಡಿ ನೀವು ಉಸಿರು ಎಲ್ಲಿ ಕೂತಿದ್ದೀರಿ, ನೀವು ವಾಯುಮಂಡಲದಲ್ಲಿ ಕೂತಿದ್ದೀರಿ. ನಿಮ್ಮ ಸುತ್ತಲೂ ಏನಿದೆ? ವಾಯು ಇದೆ. ನಿಮ್ಮ ಒಳಗೆ ಏನಿದೆ? ವಾಯು ಇದೆ. ಮಂಡಲ ಅಂದರೆ ಬರೀ ಹೊರಗಡೆ ಇರೋದು ಅಂತಲ್ಲ, ವಾಯುವನ್ನು ತಗೋತೀವಿ, ವಾಯುವನ್ನು ಬಿಡ್ತೀವಿ. ಅಂದರೆ ವಾಯುವಿನಲ್ಲಿರುವುದು ಪ್ರಾಣಶಕ್ತಿಯನ್ನು ತಗೋತೀವಿ, ಆಮ್ಲಜನಕ ಅಂತಾನೆ, ಆಮ್ಲಜನಕ ತಗೋತೀವಿ, ಇಂಗಾಲಾಮ್ಲ ಬಿಡ್ತೀವಿ. ಇದು ಉಸಿರಾಟ ಕ್ರಮ. ಉಸಿರಾಟ ಕ್ರಮದಲ್ಲಿ ಹೊರಗಡೆಯೂ ಒಳಗಡೆಯೂ ಇರುವುದು ಒಂದೇ. ಸೊ ದಟ್ ಈಸ್ ಅನ್ ಎನರ್ಜಿ, ಪ್ರಾಣಶಕ್ತಿ ಗೊತ್ತಾನೆ? ನಾವು ಮಾಡೋದು ಏನಾದ್ರು ಇದೆಯಾ ಇಲ್ಲಿ? ಯೋಚನೆ ಮಾಡಿ, ಉಸಿರನ್ನ ನೀವು ಎಳ್ಕೊತಿದ್ದೀರೋ ಅದೇ ಹೋಗಿ ಬಂದು ಮಾಡ್ತಿದ್ಯೋ? ನಾನೇ ಹೇಳ್ಕೊತೀನಿ ಅಂದರೆ 10 ನಿಮಿಷದೊಳಗೆ ನೀವು ಮರ್ತೇ ಹೋಗುತ್ತೆ ನಾವು ಉಸಿರ್ಕೋಬೇಕು ಅನ್ನೋದು, ಹೌದಲ್ವಾ? ಹಾಗಂದ್ಬಿಟ್ಟು ಉಸಿರೇ ನಿಂತೋಗಲ್ಲ, ಅದ್ರ ಪಾಡಗದು ಅದ್ರ ಪಾಡಗದು ಹೋಗ್ತಾ ಇದೆ, ಅದ್ರ ಪಾಡಗದು ಬರ್ತಾ ಇದೆ. ನಾನು ಅಂತ ಅದಕ್ಕೇನು ಪ್ರಯತ್ನ ನಾನು ಪಡ್ತಾ ಇಲ್ಲ. ಹಾಗಾದರೆ ಏನೂ ಪ್ರಯತ್ನದೇ ಪಡೆದಿರುವ ನಾನು ಈ ಪ್ರಾಣಕ್ಕೆ ಮೂಲವೇನು ಇಲ್ಲ. ನಾನು ಅನ್ನೋದು ಹುಸಿ ಮಾತ್ರ. ಹೀಗೆ ಹೋಗುತ್ತಾ ಬರುತ್ತಾ ಇರುವ ಪ್ರಾಣವು ಕೂಡ ಒಂದು ದಿನ ಹೋದದ್ದು ಬಾರದೇ ಇರಬಹುದು, ಒಳಗೆ ಹೋದದ್ದು ಆಚೆ ಬರದೇ ಇರಬಹುದು, ಆಚೆ ಹೋದದ್ದು ಒಳಗೆ ಹೋಗದೆ ಇರಬಹುದು. ಆವಾಗ ತಕ್ಷಣವೇ ಬೇರೆಯವರೆಲ್ಲ ಬೇಗ ಬೇಗ ನೆಂಟರಿಷ್ಟ್ರಿಗೆಲ್ಲ ಫೋನ್ ಮಾಡಿಬಿಡಿ, ಅದೆಲ್ಲ ನೆಂಟರಿಷ್ಟ್ರೆಲ್ಲ ಇದಕ್ಕೆ ಮಾತ್ರ, ಶರೀರಕ್ಕೆ ಮಾತ್ರ ಇರೋದು. ಜೀವಕ್ಕೆ ಪರಮವಾಗಿರ್ತಕ್ಕಂಥ ಆತ್ಮಕ್ಕೆ ಪೂರ್ಣಾಂಶಕ್ಕೆ ನೆಂಟರೂ ಇಲ್ಲ, ಇಷ್ಟೂ ಇಲ್ಲ. ಯಾಕೆ? ಸರ್ವಂ ಕಲ್ವಿದಂ ಬ್ರಹ್ಮ, ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ಎನರ್ಜಿ ಕೆನಾಟ್ ಬಿ ಪ್ರೊಡ್ಯೂಸ್ಡ್. ಇಲ್ಲಿ ನಾವು ಜಂಬ ಪಡುವ ಯಾವುದೇ ವಿಚಾರಗಳು ಇಲ್ಲ. ಜಂಬವನ್ನು ಕಳೆದುಕೊಳ್ಳುವುದು ಎಂದರೆ ಇದು ನನ್ನದು, ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ನನ್ನದು, ಇದು ನಾನು, ಇದಕ್ಕೆ ಸಂಬಂಧಪಟ್ಟಿದ್ದು ನನ್ನದು ಅನ್ನತಕ್ಕಂಥದ್ದು ಜಂಬ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ, ಅದಲ್ವಾ? ಜಂಬ ಇದು ನಿಜವಾಗಲೂ ಆ ಕಡೆಯಿಂದ ನೋಡಿದರೆ ಬಂಜ ಅಂದರೆ ಇದರೊಳಗೆ ಯಾವುದೂ ಉತ್ಪತ್ತಿಯಾಗುವುದಿಲ್ಲ. ನೈಜ್ಞಾನೇನ ಸದೃಶಂ,
ಜಂಬ ಅನ್ನೋ ಪದದಲ್ಲಿ ಏನಿದೆ, ನೆಗೆಟಿವೇ ಇರೋದು. ಪಂಜ ಅಂದ್ರೆ ಏನರ್ಥ, ಪಂಜರು ಭೂಮಿ, ಅಲ್ಲಿ ಏನೋ ಇಲ್ಲವೇ ಇಲ್ಲ, ಹೌದಲ್ವಾ? ಅಲ್ಲಿರುವುದೆಲ್ಲ ಅಜ್ಞಾನದಿಂದ ಸಂಸಾರದಲ್ಲಿ, ಇದು ಬಿಡುಗಡೆಗೆ ಬೇಕಾಗಿರ್ತಕ್ಕಂಥ ವಿದ್ಯೆಯು ಎಂದಿಗೂ ಇರುವುದಿಲ್ಲ ಅಂತ ಮೊದಲು ಗೊತ್ತಾಗಬೇಕು. ಹಾಗೆ ಗೊತ್ತಾಗುವ ಪರಿಪೂರ್ಣವಾದಂಥ ಅಂಶ ಯಾವುದಿದೆಯೋ ಅದು ವಿದ್ಯಾ, ಅದು ಅಕ್ಷರ, ಅದು ಪರಮ, ಅದು ಪರಾವಿದ್ಯಾ. ಇಲ್ಲಿವರೆಗೂ ನೋಡ್ಕೊಂಡು ಬಂದಿರಲ್ಲ, ಅಪರಾವಿದ್ಯಾ, ಅವಿದ್ಯಾ, ಕ್ಷರ, ಅಕ್ಷರ, ವಿದ್ಯಾ, ಪರಮಾರ್ಥ, ಇದು ಒಂದು ಕ್ರಮ, ಕರೆಕ್ಟ್? ಏನು ಇಷ್ಟೊಂದು ಪದ ಹೇಳ್ಬಿಟ್ರೆ ಏನು ಮಾಡೋದು, ಮೆಲ್ಲೆ ಮೆಲ್ಲೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಅದಲ್ವಾ? ಏನು ಪ್ರಾಬ್ಲಮ್ ಇಲ್ಲ, ಇನ್ನು 10 ಸತಿ ಅಲ್ಲ 100 ಸತಿ ಹೇಳೋಣ, ಬರೆದಿಟ್ಕೊಳ್ಳಿ, ನೋಡಿ ನೀವು ಡಿಸ್ಕಸ್ ಮಾಡಿ, ಹೌದಲ್ವಾ? ನೋಡಿ, ನಾನು ತಿಂತೀನಿ, ಇದು ಕ್ರಿಯೇಷನ್, ನಾನೇ ಅಲ್ಲ ಮಾಡಿರೋದು, ಅಪ್ಪ ಅಮ್ಮನ ಅಂದರೆ ಅದು ಅಲ್ಲ, ಹೌದಲ್ವಾ? ಯಾಕೆ ಇದು ಅಪ್ಪ ಅಮ್ಮನೇ ಮಾಡಿರೋದಾದರೆ ಎಲ್ಲ ಗಂಡು ಹೆಣ್ಣುಗಳಿಗೂ ಸಂತಾನ ಆಗಬೇಕಲ್ಲ, ಇಲ್ವಲ್ಲ? ಹಾಗೆ ಆದರೂ ಆಗಬಹುದು, ಆಗದೇ ಇರಬಹುದು, ಅದು ಅತ್ಯಂತ ಸಹಜ ಮಾತ್ರ. ಗಿಡ ಇದ್ದ ಒಂದು ಬೀಜ ಹಾಕಿದ ಮಾತ್ರಕ್ಕೆ ಅದರಿಂದ ಹೂವೇ ಬಿಡುತ್ತದೆ, ಕಾಯೇ ಬಿಡುತ್ತದೆ, ಹಣ್ಣೇ ಆಗುತ್ತದೆ ಎಂದು ಹೇಳಲು ಬರುವುದಿಲ್ಲ. ಆದರೂ ಮನುಷ್ಯ ವಿಜ್ಞಾನದ ಕಂಡಿಡ್ಕೊಂಡಿಯಾನೆ, ಇದು ಮಾವು, ಇದು ಬಿಟ್ಟೇ ಬಿಡುತ್ತೆ, ಎಷ್ಟು ನೋಡಿ, ಮನುಷ್ಯ ಏನು ಕಡಿಮೆ ಅಲ್ಲ, ಹೌದಲ್ವಾ? ಮೋಸ್ಟ್ ಬ್ಯೂಟಿಫುಲ್ ಅಂಡ್ ವರ್ಸ್ಟ್ ಮ್ಯಾನ್, ವರ್ಸ್ಟ್ ಅನಿಮಲ್ ಇಸ್ ಓನ್ಲಿ ಮ್ಯಾನ್. ವರ್ಸ್ಟ್ ಅಂತ ಯಾಕೆ ಕರೆದೆ ಅಂದರೆ ವರ್ಸಟೈಲ್ ಫೆಲೋ ಅವನು, ಏನು ಬೇಕಾದ್ರೂ ಮಾಡ್ಬಿಡ್ತಾನೆ, ಹೌದಲ್ಲ? ನಾನು ಅಂತಿರ್ತಾನೆ, ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡ್ಬಿಡ್ತಾನೆ, ಏನ್ರಿ ನಿಮ್ಮನ್ನು ಹೆಚ್ಕೊಂಡಿದ್ದೆ, ನಾನು ಹೆಚ್ಕೊಂತ ಹೇಳಿದ್ದೆ ಅಂತ ಅಂದ್ಬಿಡ್ತಾನೆ. ಸೊ ಇಲ್ಲಿ ನೀವು ಇನ್ನು ಮುಂದೆ ಪರಸ್ಪರ ಯಾರು ಯಾರನ್ನ ಯಾವುದನ್ನು ಯಾವುದೇ ವಿಚಾರದಲ್ಲಿಂದಾದರೂ ಕೂಡ ನೆಚ್ಚಿಕೊಳ್ಳಿ, ಹಚ್ಚಿಕೊಳ್ಳಬಾರದು. ಹಚ್ಚಿಕೊಳ್ಳಬಾರದು ಅಂದರೆ ಅದಿಲ್ಲದೆ ಆಗೋದೇ ಇಲ್ಲ ಅಂತ ಅನ್ನೋ ಹಾಗೆ ಇಲ್ಲ. ಯಾಕೆಂದ್ರೆ ಎಂದೇನು ನಿಂತೋ ಗೊತ್ತಿಲ್ಲ, ಹಾಗನ್ಬಿಟ್ಟು ಅದನ್ನು ತಿರಸ್ಕಾರ ಮಾಡಬೇಕೆ? ಆಹಾ, ಯಾವುದನ್ನು ತಿರಸ್ಕರಿಸಬಾರದು, ಯಾವುದನ್ನು ಪುರಸ್ಕರಿಸಬಾರದು. ಹಾಗಾದ್ರೆ ಏನು ಮಾಡಬೇಕು? ಎತ್ ಉದಾಸೀನವತ್, ಅದರ ಮೇಲೆ ನಿಂತುಕೊಳ್ಳಬೇಕು. ಉತ್ ಆಸೀನ ಇತಿ ಉದಾಸೀನ, ಉದಾಸೀನ ಅಂದರೆ ಬಿಟ್ಬಿಡೋದಂತ ಅರ್ಥ ಅಲ್ಲ, ಅದು ಲೋಕದಲ್ಲಿರತಕ್ಕಂಥ ಕೆಟ್ಟ ಅರ್ಥ. ಅದಕ್ಕೆ ಹೇಳ್ತಾರೆ ಭಾಷೆಯನ್ನು ನೋಡಿ, ಭಾಷ್ಯಾರ್ಥ, ಎಲ್ಲವನ್ನೂ ಬೇಡವೆನ್ನಲಾಗಿ ಅವರಿಗೆ ತಮ್ಮ ಕಾರಣನಾದ ಪುರುಷನನ್ನು ಎತ್ತಿ ತಂದನು. ಅವರು ತಮ್ಮ ಕಾರಣನಾದ ಪುರುಷನನ್ನು, ಅಂದರೆ ದೇವತೆಗಳಿಗೆ ವಿರಾಟ್ ಪುರುಷನು ಕಾರಣನು, ಮನುಷ್ಯನು ಆ ಪುರುಷನ ಆಕಾರದಲ್ಲಿ ಇರುವುದರಿಂದ ಇವನನ್ನು ಪುರುಷ ಎಂದು ಕರೆದಿದೆ. ಅಷ್ಟೇ, ಹೌದಲ್ವಾ? ಇವನನ್ನ ಪುರುಷ ಅಂತ ಯಾಕೆ ಕರೆದಿದೆ? ಇವನು ವಿರಾಟ್ ಪುರುಷಲ್ಲಿ ಪರತಾ, ಯಥಾ ಪಿಂಡೆ ತಥಾ ಬ್ರಹ್ಮಾಂಡ ತಾನೇ. ಇದೆಲ್ಲ ಈಸಿ ಬಂದ್ಬಿಟ್ಟಿದೆ, ಈಗ ನಮಗೆ ಸುಲಭ ಕಾಣ್ಬೇಕು. ಕೊನೆ ಪಕ್ಷ ಇವಾಗ ನಮಗೆ ಈ ಇದು ಆ ಉಪನಿಷತ್ ಬರದ ಕಾಲದಲ್ಲಿ ಕೇಳುವವರಿಗೆ ಕಷ್ಟವಾಗಿದ್ರು, ಈಗ ಸುಲಭ. ಅದು ನೋಡಿ, ಏನು ಪ್ರಕೃತಿಯಿಂದ ಎಲ್ಲೆಲ್ಲ ಆಗಿದೆಯೋ ಮನುಷ್ಯನಲ್ಲೂ ಅದೆಲ್ಲ ಇದ್ದೇ ಇದೆ. ಇದೆಯೋ ಇಲ್ವಾ? ಆಕಾಶ ಇದೆಯೋ ಇಲ್ವಾ? ವಾಯು ಇದೆಯೋ ಇಲ್ವಾ? ನೀರು ಇದೆಯೋ ಇಲ್ವಾ? ಅಗ್ನಿ ಇದೆಯೋ ಇಲ್ವಾ? ಪೃಥ್ವಿ ಇದೆಯೋ ಇಲ್ವಾ? ಹೌದಲ್ವಾ? ಶಬ್ದ ಇದೆಯೋ ಇಲ್ವಾ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಐದೇ ಇದರೊಳಗಡೆ ಇರೋದು. ಈ ಐದೇ ಪ್ರಪಂಚದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಇರೋದು. ಇದರಿಂದಲೇ ಸೃಷ್ಟಿಯಾಗುವುದು, ಇದರಲ್ಲಿಯೇ ಸೃಷ್ಟಿ ಇರುವುದು, ಸೃಷ್ಟಿ ಇದರಲ್ಲೇ ಕರಗುವುದು, ಕೊರಗುವುದು, ಇರುವುದು ಇದೆ. ನೋಡಿ, ಪಂಚಭೂತಾತ್ಮಕವಾಗಿರುವ ಜಗತ್ತು, ಈ ಐದು ಇಲ್ಲದೆ ಏನೂ ಸೃಷ್ಟಿಯಾಗುವುದಿಲ್ಲ, ಅದಲ್ವಾ? ಮುನ್ನೆ ಹಾಗಾದ್ರೆ ಏನಂತ ಆಯ್ತು? ಫಸ್ಟ್ ಅರ್ಥ ಮಾಡ್ಕೋಬೇಕಾದ ನಾವೇನು, ಈ ಶರೀರವು ಪ್ರಕೃತಿಯಿಂದ ಬಂದಿದೆ, ಪ್ರಕೃತಿಯಲ್ಲೇ ಇದೆ, ಪ್ರಕೃತಿಗೆ ಹೋಗುತ್ತದೆ, ಬೇರೆ ಜಾಗನೇ ಇಲ್ಲ, ದೇರ್ ನೋ ಥರ್ಡ್ ಸೆಕೆಂಡ್ ಡೈಮೆನ್ಷನ್. ಅದಕ್ಕೋಸ್ಕರ ಇದು ಈ ಕ್ರಮವನ್ನು, ಅನುಕ್ರಮವನ್ನು ಅನುಸಂಧಾನ ಮಾಡಿದಾಗ ಸಿಗುವುದು ಮೂರೇ ತತ್ವ: ಜಗತ್ತತ್ವ, ಜೀವತತ್ವ, ದೈವತ್ವ ಅಥವಾ ಜಗನ್ನಾಥ ತತ್ವ, ಈಶ್ವರ ತತ್ವ. ನೋಡಿ, ಮುಂದಕ್ಕೆ ಬೇರೆ ಬೇರೆ ಪದ ಇದಕ್ಕೆ ಏನಾದರೂ ಹೆಸರು ಬಳಸಲಿ, ನೀವು ಮಾತ್ರ ತಲೆಯಿಂದ ಈ ಮೂರನ್ನ ಜ್ಞಾಪಕ ಇಟ್ಕೊಂಡಿರಬೇಕು. ನೀವು ಎಲ್ಲಿ ಯಾವುದೇ ವೇದಾಂತದ, ಧರ್ಮದ, ಯಾವುದೇ ವಿಚಾರ, ಯಾವುದೇ ಕಾವ್ಯ, ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣ ಏನು ಓದಿದ್ರು ಈ ಮೂರನ್ನ ತಲೆಯಲ್ಲಿ ಇಟ್ಕೋಬೇಕು. ಅಧ್ಯಾತ್ಮ ದೃಷ್ಟಿ ಅಂದರೆ ಯಾವುದ್ಯಾವುದು? ಜಗತ್ತು, ಜೀವ, ದೈವ. ಆ ದೈವದ ವಿಸ್ತಾರ ಆಮೇಲೆ ಮಾತಾಡೋಣ, ಜೀವದ ವಿಸ್ತಾರ ಆಮೇಲೆ ಮಾತಾಡೋಣ, ಜಗತ್ತಿನ ವಿಸ್ತಾರ ಮೊದಲು ಮಾತಾಡೋಣ. ಇದರ ಮೂಲವಾಗಿ ಇರತಕ್ಕಂಥದ್ದು ಯಾವುದು? ಜಗತ್ತು, ಜೀವ, ಅದಲ್ವಾ? ಅಲ್ವೇ, ಇನ್ನೇನಾದ್ರು ಬೇರೆ ಇದೆಯಾ? ಇಲ್ಲ. ಅದನ್ನು ನೋಡಿ ಮುಂದಕ್ಕೆ ಹೇಳ್ತಾರೆ. ತಮ್ಮ ಕಾರಣನಾದ ಪುರುಷನನ್ನು ಕಂಡು ಹರ್ಷದಿಂದ ಕೂಡಿದವರಾಗಿ ಸುಕೃತವಾಯಿತು, ಈ ಆಶ್ರಯವು ಉತ್ತಮವಾಗಿ ಆಗಿರುತ್ತದೆ. ನೋಡಿ, ಕೂಡಿದವ ಅಂದ್ರೆ ಹರ್ಷದಿಂದ ಕೂಡಿದವರು. ಅನ್ನಕ್ಕೆ ಎಲ್ಲಾ ದೇವತೆಗಳಿಗೂ ಅಧಿಷ್ಠಾನವಾಗಿರುವ ಎಲ್ಲಾ ಅವಯವಗಳು ಮನುಷ್ಯನಲ್ಲಿ ಇರುತ್ತವೆ ಅಲ್ವೇ? ಸಕಲ ಶಾಸ್ತ್ರೀಯ ಕರ್ಮಗಳಿಗೂ ಮನುಷ್ಯನೇ ಅಧಿಕಾರಿ. ಆದ್ದರಿಂದ ದೇವತೆಗಳಿಗೆ ಮನುಷ್ಯ ದೇಹವನ್ನು ಕಂಡು ಹರ್ಷವಾಯಿತು. ನೋಡಿ, ದೇವತೆಗಳಿಗೆ ಮನುಷ್ಯ ಶರೀರವನ್ನು ಕಂಡು ಹರ್ಷವಾಯಿತು.
ಇದನ್ನು ಹೇಗೆ ಮಾಡೋದು ನಾವು? ಏನೂ ಗೊತ್ತಿಲ್ಲ, ಏನೂ ಅರಿವೇ ಇಲ್ಲದ ಮಗುವನ್ನು ಒಂದು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತಿರ್ತ. ಈಗಿನ ಕಾಲದ ಥರ ನೀವು ಹೇಳೋಕ್ಕೆ ಉದಾಹರಣೆ ಕೊಡ್ತಿರೋದು ನಾನು. ಮಗುವಿಗೆ ಒಂದು ದೊಡ್ಡ ಬೊಂಬೆ ತಗೋತಾರಲ್ಲಿ, ಅದಕ್ಕೆ ಶೆಲ್ಗಿಲೆಲ್ಲ ತಗೋತಾರೆ. ಮಗುಗೆ ಮನೆಗೆ ಹೋಗೋ ತನಕ ಅಲ್ಲೇ ಕೇಳ್ತಾ ಇತ್ತು, ಕೊಡು ನಂದು ನಂದು ಅಂತ ಅನ್ನೋತಾ ಇಲ್ವಾ? ಆದರೆ ಅದಕ್ಕೇನು ಗೊತ್ತಿಲ್ಲ, ಹೇಗೆ ತಂದೆ ಹೇಳ್ತಾನೆ ಸುಮ್ಮನಿರೋ, ಅದಕ್ಕೆ ದುಡ್ಡು ಕೊಟ್ಟಿದ್ದೀನಿ ನಾನು, ಇಲ್ಲೇ ಕೆಡಿಸ್ಬಿಡ್ಬೇಡ, ನಡಿ ಮನೆಗೆ. ಮನೇಲಿ ಬಂದು ನನ್ನ ಚಾಕ್ಲೇಟ್ ಏನು ಕೊಟ್ಟರು ಆ ಮಗುಗೆ, ಊಟ ತಿಂಡಿ ಏನು ಬೇಡ, ನಂದೋದು ನಾವು ತೊಗೊಂಡ್ಬಿಲ್ಲ, ಕೊಡು ಕೊಡು ಅಂತ ಕೇಳ್ತಿರುತ್ತೆ. ಹೌದಲ್ಲ? ಮಧ್ಯೆಯಲ್ಲಿ ಕೂಡಿಸ್ಕೊಂಡು ಕಾರ್ಪೆಟ್ ಹಾಕಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಅದೆಲ್ಲ ವರ್ಣನೆ ಮಾಡಿ ನೋಡಿವಾಗ, ಈ ಬಟನ್ ಒತ್ತೀನಿ ಹೇಗೆ ಕೆಲಸ ಮಾಡುತ್ತೆ ನೋಡು ಅಂತ ಮಗುಗೆ ಏನೂ ಗೊತ್ತಿಲ್ಲದ ಹಸುಗೂಸಿಗೆ ಈ ಜೀವಕ್ಕೆ ಪಾಠ ಮಾಡಿದಾಗ ಹೀಗೆ ನೋಡ್ತಾ ಕೂತಿರುತ್ತೆ. ಸ್ವಿಚ್ ಹಾಕಿದ ತಕ್ಷಣನೇ ಅದೆಲ್ಲ ಹೀಗೆ ಹೊಡೆಯೋಕೆ ಹೋದಾಗ ಮಗು ಏನು ಮಾಡುತ್ತೆ? ಜೋರಾಗಿ ಕೇಕೆ ಆಗತ್ತೆ. ಅದಲ್ವಾ ಹರ್ಷಗೊಂಡಿತು. ಹಾಗೆ ಹರ್ಷಗೊಳ್ಬೇಕಾದ್ರೆ ಅದರೊಳಗಡೆ ಎಲ್ಲವೂ ಆಕ್ಟಿವೇಟ್ ಆಯ್ತಾ ಇಲ್ವಾ? ಅದನ್ನು ಇಲ್ಲಿ ಅನುಸಂಧಾನ ಮಾಡ್ತಾರೆ. ಇದನ್ನು ಸುಕೃತ ಅಂತ ಕರೆದಿದ್ದಾರೆ. ಅಂದರೆ ಸೃಷ್ಟಿಯಲ್ಲಿ ಸೃಷ್ಟಿಯು ಚಲನೆಗೊಂಡು ಚಲನೆಗಿರತಕ್ಕಂಥ ಜ್ಞಾನವು ಪ್ರತಿಯೊಂದು ಬುದ್ಧಿಯಲ್ಲೂ ಪ್ರತಿಷ್ಠಾಪನೆ ಆಗುವಾಗ ಆಯಾ ಜಾಗದಲ್ಲಿ ಇರತಕ್ಕಂಥ ಕರ್ತವ್ಯವನ್ನು ಕರ್ಮವನ್ನು ಒಂದೊಂದು ದೇವತೆಗಳಿಗೆ ಅಂಟಿಸಿದ್ದು ನಮ್ಮ ಸುಕೃತ. ಅಂದರೆ ಅದನ್ನು ದೇವತೆಗಳು ಅಂತ ಕರೆದಿದ್ದಾರೆ. ದೇವತೆಗಳು ಅಂದರೆ ಏನೋ, ಏನು ದೇವತೆಗಳು ಅಂದರೆ ಪ್ರಕೃತಿಯ ಬರೀ ಚಿಕಿತ್ಸೆ ಹೇಳ್ಕೊಡೋದು, ಪ್ರಕೃತಿಯ ಚಿಕಿತ್ಸೆಗಳು. ಪ್ರಕೃತಿನೆಲ್ಲೂ ಬಿಡಾಗಿಲ್ಲ ನೀವು. ನಾವಿರುವುದು ಪ್ರಕೃತಿಯಲ್ಲಿ, ಬಂದಿರುವುದು ಪ್ರಕೃತಿಯಲ್ಲಿ, ಹೋಗುವುದು ಪ್ರಕೃತಿಯಲ್ಲೇ. ಪ್ರಕೃತಿ ಅಂದರೆ ಸ್ವಭಾವ, ಸ್ವಭಾವ ಅಂದರೆ ಮೂರು ಗುಣಗಳ ಅಸಮ ಮಿಶ್ರಣ. ಹಾಗಂದರೆ ಮಾಯಾ. ಹ್ಞೂ, ಎಲ್ಲ ಒಂದೇ, ಬೇರೆ 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 ಜಾಗದಲ್ಲಿ ಬಳಸಿ ಅದನ್ನು ಅರ್ಥವನ್ನು ಭಾವವನ್ನು ಕೊಡ್ತಾರೆ. ಎಲ್ಲವೂ ಒಂದೇ ಅರ್ಥ. ಮೂರು ಗುಣಗಳ ಅಸಮ ಮಿಶ್ರಣವೇ ಸ್ವಭಾವ. ಆ ಸ್ವಭಾವವು ಹೆಚ್ಚಾಗಿ ಪ್ರಕಟವಾಗುವುದು ದೈವಾಂಶದ ಜೊತೆಯಲ್ಲಿ, ವಿಕಾರಗಳ ಜೊತೆಯಲ್ಲಿ, ದೈವಾಂಶದ ಜೊತೆ ಪ್ರಕಟವಾಗುವುದು ಮನುಷ್ಯ ಶರೀರದಲ್ಲಿ ಮಾತ್ರ. ಅದನ್ನು ಹೇಳ್ತಾ ಇದ್ದಾರೆ. ಅರ್ಥಾಯ್ತಲ್ಲ? ಇದ್ಯಾವುದೋ ಎಮ್ ಎನ್ ಕೂಡಿಸ್ಕೊಂಡು ನಾ ಇದೆಲ್ಲ ಹೇಳ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ಅದು ನಮ್ಮ ತಾನೆ ಕೂತು ಈಗ ನೋಡ್ತಾ ಇರ್ಬೋದು. ಟ್ರೈನಿಂಗ್ ಕೊಟ್ಟರೆ ಅದು ಅಲ್ವಾ, ಕಟ್ಟಾಕಿ ಬಿಟ್ಟು ಕೂಡಿಸಿರ್ಬೇಕು, ಇಲ್ಲಿ ಎದ್ದೇ ಹೊಟ್ಟೋಗುತ್ತೆ. ನಾ ಹೀಗೆ ಆದರೆ ಹೈಕ್ ಅಂದರೆ ಟ್ರೈನಿಂಗ್ ಕೊಟ್ಟರೆ ಕೂತಿರುತ್ತೆ. ಆದರೆ ನಾವು ಏನು ಹೇಳಿದ್ರು ಅದಕ್ಕೆ ಗೊತ್ತಾಗೋದೇ ಇಲ್ಲ. ಗೊತ್ತಾಗುವ ಸಂಭವ ಇರುವುದು, ಗೊತ್ತಾಗತ್ತೆ ಅಂತ ಹೇಳ್ತಾ ಇಲ್ಲ ಇಲ್ಲವೇ, ಗೊತ್ತಾಗುವ ಸಂಭವ ಇರುವುದು ಮಾನವ ಶರೀರದಲ್ಲಿರುವ ಜೀವಭಾವಕ್ಕೆ. ಅದು ಇಲ್ವೋ, ಪ್ರಾಜ್ಞ ರೂಪದಲ್ಲಿರತಕ್ಕಂಥ ಜೀವಭಾವದ ಹೆಚ್ಚಿನ ಪ್ರಾಕಟ್ಯವೇ ಮಾನವ ಶರೀರ. ನಾವೆಲ್ಲರೂ ಹೌದಾ? ಅದರಿಂದ ನಮಗೆ ಈ ಫ್ಯಾಕಲ್ಟಿ, ಮ್ಯಾಗ್ನೆಟಿಕ್ ಫ್ಯಾಕಲ್ಟಿ ಏನಿದೆ, ಮೆಕ್ಯಾನಿಕ್ ಫ್ಯಾಕಲ್ಟಿನ ಕೂಡ ಅರ್ಥ ಮಾಡ್ಕೊಳ್ಳೋದು ಯಾವುದು? ಮ್ಯಾಗ್ನೆಟಿಕ್ ಫ್ಯಾಕಲ್ಟಿ. ಅರ್ಥ ಆಯ್ತಲ್ಲ? ಅದರಿಂದ ಇದನ್ನ ಓಜಸ್ಸು ತೇಜಸ್ಸು ಅಂತ ಕರೆದಿದ್ದಾರೆ. ಮುಂದಕ್ಕೆ, ಈ ಆಶ್ರಯವು ಉತ್ತಮವಾಗಿ ಆಗಿರುತ್ತದೆ ಭಲೆ ಎಂದರು ನೋಡಿದ. ಆದ್ದರಿಂದ ಪುರುಷನೇ ಸುಕೃತವು, ಏಕೆಂದರೆ ಅವನು ಎಲ್ಲಾ ಪುಣ್ಯ ಕರ್ಮ ಸುಕೃತಗಳಿಗೂ ಕಾರಣನಾಗಿರುತ್ತಾನೆ. ಹಾಗಾದ್ರೆಗಳನ್ನು ಮಾಡುವುದಕ್ಕೆ ಕಾರಣವಾಗಿರುವುದರಿಂದ ಮನುಷ್ಯ ದೇಹವು ಸುಕೃತ ಎಂದೆನಿಸುತ್ತದೆ. ಉದಾಹರಣೆಗೆ ಜಂತು ನಾಂ ನರ ಜನ್ಮ ದುರ್ಲಭಂ, ಎಲ್ಲಾ ಪ್ರಾಣಿಗಳಿಗಿಂತ ಅತ್ಯುತ್ತಮ ಪ್ರಾಣಿ ಇದು. ಅತ್ಯುತ್ತಮ ಪ್ರಾಣಿ ಇದು ಅಂತ ಅರ್ಥ ಏನು? ಇದರ ಸೃಷ್ಟಿಯೂ ಕೂಡ ಒಂದು ಉತ್ತಮವಾದ ಕಾರ್ಯವೇ ಆಗಿದೆ ತಾನೇ. ಆದ್ದರಿಂದ ಈ ನಾಮ ಬಂದಿದೆ. ಸುಕೃತ ಅಂದರೆ ಪುರುಷನೇ, ಮನುಷ್ಯನೇ. ಯಾಕೆ ಸುಕೃತ ಅಂದರೆ, ಇದು ಉತ್ಪತ್ತಿಯಾಗಿರುವುದು ಕೂಡ ಅತ್ಯಂತವಾಗಿರುವ, ಪ್ರಬಲವಾಗಿರುವ ಯಾವುದೋ ಒಂದು ಕರ್ಮಕ್ಕೆ ಅಂದರೆ ಕಾರ್ಯಕ್ಕೆ, ಅದು ಗೊತ್ತಾಗುವುದು ಫ್ಯಾಕಲ್ಟಿ ಕೂಡ ಇದಕ್ಕೆ ಇರೋದು. ಅದರಿಂದ ಇದು ಮನುಷ್ಯ ಅಥವಾ ಪುರುಷ ಅಂದರೆ ಸುಕೃತ. ಜೊತೆಗೆ ಅದನ್ನು ಹೇಗೆ ಅನುಸಂಧಾನ ಮಾಡೋದು ಸರ್ ಅಂತ ನಿಮ್ಗೆ ಅಂದರೆ ಯೋಚನೆ ಮಾಡಿ. ಪ್ರತಿಯೊಂದು ದಿವಸವು, ಪ್ರತಿಯೊಂದು ಕ್ಷಣವೂ ಕೂಡ ಅವನು ಏನನ್ನ ಕರ್ಮ ಮಾಡಿದರೂ ಪ್ರತಿಯೊಬ್ಬ ಮನುಷ್ಯನು ಆ ಕರ್ಮದಿಂದ ಏನನ್ನ ಬಯಸ್ತಾನೆ? ಎಂತ ಫಲ? ಸುಫಲವನ್ನೇ ಬಯಸುತ್ತಾನೆ. ಒಳ್ಳೇದೇ ಹೋಗ್ತಾನೆ. ಒಬ್ಬ ಕಳ್ಳನೂ ಕೂಡ ಮನೆ ಬಿಟ್ಟು ಹೋಗುವಾಗ ರಾತ್ರಿ ಕರಿ ಬಟ್ಟೆ ಹಾಕೋತಾನೆ. ಅದಲ್ವಾ? ಅದರಿಂದ ಅವನು ಚಂದ್ರ ಇಲ್ಲದೆ ಇರೋ ದಿವಸ ನಾಳೆ ಹೋಗಲ್ಲ ಅವನು. ಯಾಕೆ? ಹುಣ್ಣಿಮೆ ಅಲ್ಲಿ ಓದ್ ಕಳ್ಳ. ಹೌದಾ? ಹುಣ್ಣಿಮೆಯ ಚಂದ್ರನಿಗೂ ಕಳ್ಳನಿಗೂ ವೈರ ಇದೆಯಂತೆ, ಚಾಣಕ್ಯರು ಬರೀತಾನ ಕಡೆ. ಅವನಿಗೆ ಅದೆಲ್ಲ ಆಗಲ್ಲ, ಕತ್ಲೇ ಇರಬೇಕು ಹೋಗ್ತಾನೆ. ಆಗಲೂ ಅವನ ಉದ್ದೇಶ ಏನು? ಯಾರೂ ನೋಡದೆ ತನಗೇನು ದಕ್ಕಬೇಕು? ಸುಫಲ, ಒಳ್ಳೇದಾಗಬೇಕು ನನಗೆ. ಕಳ್ತ ಯಾರು ಸಿಕ್ಕಿ ಯಾರಿಗೂ ಅದನ್ನು ಸಿಕ್ಕಾಕೋಬಾರ್ದು. ಗೊತ್ತಾನೆ ಅವನ ಉದ್ದೇಶ ಸರಿ, ಆದರೆ ಉದ್ದೇಶದ ಈಡೇರಿಕೆಗೆ ಅವನು ಹೋಗುತ್ತಿರುವ ಮಾರ್ಗ ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಅರ್ಥ ಮಾಡ್ಕೋತಾ ಇರೋ ಶರೀರದಲ್ಲಿರೋರು ಕೂಡ ಮನುಷ್ಯ ತಾನೇ. ಆದ್ದರಿಂದ ಈ ಮನುಷ್ಯ ಬೇರೆ ಪ್ರಾಣಿಗಳಿಗಿಂತ ಯಾವಾಗಲೂ ಚಿಂತನೆಯಲ್ಲಿ ಸುಕೃತ ಇರುತ್ತೆ, ಅವನ ವಾಣಿಯಲ್ಲಿ ಸುಕೃತ ಇರುತ್ತೆ, ಅವನ ಕೃತಿಯಲ್ಲೂ ಸುಕೃತ ಇರುತ್ತೆ. ಕಾಯ ವಾಚ ಮಾನಸ, ಹೌದಲ್ವಾ? ಟೀ, ಇಟ್ ಈಸ್ ಲೈಕ್ ಎ ಟೀ, ಥಾಟ್ ಎಕ್ಸ್ಪ್ರೆಷನ್ ಅಂಡ್ ಆಕ್ಷನ್. ಕಾಯ ವಾಚ ಮನಸ್ಸ, ಎಮೋಷನ್ ಅದು ನೆಕ್ಸ್ಟ್ ಭಾವಕ್ಕೆ ಬರೋದು. ಅದು ಟೀ ಅಂದರೆ ಥಾಟ್, ಎಕ್ಸ್ಪ್ರೆಷನ್ ಜೊತೆ ವಾಚ, ಮತ್ತೆ ಕಾಯ ಆಕ್ಷನ್, ಟಿ ಎ ಟಿ. ಆದರೆ ಟೀ ಹೇಗಿರ್ಬೇಕು ಕುಡಿಯುವಾಗ?
ಟೀ ಆರೋಗ್ಬಿಟ್ರೆ ಹೇಗಿರುತ್ತೆ? ಬೀಚಿಯವರು ಆರಿದ್ರೆ ಶಾಂತ ಒಂದು ಬರೆದಿದ್ದಾರೆ, ಓದ್ ನೋಡಿ, ಚೆನ್ನಾಗಿರಲ್ಲ ಅದೆಲ್ಲ. ಕಾಫಿನಾರು ಒಂಚೂರು ಕುಡಿಬೋದು, ತಣ್ಣಗಾಗ್ಬಿಟ್ರೆ ಟೀನ ಒಂಥರ ಆಗುತ್ತಲ್ವಾ? ಟೀ ಯಾವಾಗಲೂ ಬಿಸಿಯಾಗಿರಬೇಕು. ಅಂದ್ರೆ ಅರ್ಥ ಏನು? ಮನುಷ್ಯನು ಬದುಕಿರುವಾಗ ಟೀನಂತ ಈ ಶರೀರವು ಬೆಚ್ಚಗಿರಬೇಕು, ತಣ್ಣಗಾಗಬಾರ್ದು. ಶರೀರ ತಣ್ಣಗಾದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಬೇರೆಯವ್ರು ಏನು ಮಾಡ್ಬೇಕಂತ ಮಾಡ್ತಾರೆ ಅದಲ್ವಾ? ಅದಕ್ಕೋಸ್ಕರ ನಮ್ಗೆ ಯಾವಾಗಲೂ ಕೂಡ ತಲೆ ಬಿಸಿ ಇರಬಾರದು, ನಮ್ಮ ನಡೆ ಯಾವಾಗಲೂ ಬಿಸಿ ಆಗಿರಬೇಕು. ಹೌದಲ್ವ? ತಲೆ ಯಾವಾಗಲೂ ಹೇಗಿರಬೇಕು? ಕೂಲಾಗಿರ್ಬೇಕು. ಕೂಲಾಗಿ ಇಟ್ಕೋಬೇಕಾದ್ರೆ ಏನು ಮಾಡಬೇಕು? ಒಂದೇ ಒಂದು ಕಂಪ್ರೆಸರ್ ಕರೆಕ್ಟ್ ಆಗಿರಬೇಕು, ಅದೇ ವಿದ್ಯಾ, ಆತ್ಮವಿದ್ಯಾ. ಆತ್ಮವಿದ್ಯಾ ಅನ್ನೋದನ್ನು ಇಟ್ಕೊಂಡ್ಬಿಟ್ರೆ, ಅದನ್ನು ಸರಿಯಾಗಿ ವರ್ಕೌಟ್ ಮಾಡಿದ್ರೆ ಪ್ರಜ್ಞೆ ಇದೆ ನಿಮಗೆ, ಏನು ಮಾಡಿದ್ರೂ ಏನಾದರೂ ಕೂಡ ದೇಹವು, ಬುದ್ಧಿಯು, ಮನಸ್ಸು, ಚಿತ್ತವು ಎಲ್ಲವೂ ಕೂಡ ಹೇಗಿರುತ್ತೆ? ಅನುಸಂಧಾನ ಮಾಡಿದ ಅಚ್ಚುಕಟ್ಟು ಆಗಿರತಕ್ಕಂಥ ಒಂದು ಕೋಣೆಯಂತೆ, ಒಂದು ಪ್ರಬಲವಾಗಿರೋ ಪ್ರಯೋಗಶಾಲೆಯಂತೆ ನಿಮಗೆ ದರ್ಶನ ಕೊಡುತ್ತದೆ. ಅದು ನಿಮ್ಮ ಹತೋಟಿಗೆ ಸಿಕ್ಕುತ್ತದೆ. ಕರೆಕ್ಟ್? ಏನು ಕರೆಕ್ಟ್ ಸರ್? ಮಾಡಬೇಕು. ಮಾಡದೆಯೇ ಏನನ್ನೂ ಮನುಷ್ಯ ನಿರೀಕ್ಷಿಸುವ ಹಾಗಿಲ್ಲ, ಆದ್ದರಿಂದ ಸುಕೃತ. ಹೌದಲ್ವಾ? ಅಥವಾ ತಾನೇ ತನ್ನಿಂದಲೇ ಸ್ವ ಆತ್ಮನು ತನ್ನ ಮಾಯೆಗಳಿಂದ ಮಾಡಲ್ಪಡುವ ಕೃತನಾಗಿರುವುದರಿಂದ ಅವನು ಸುಕೃತ ಎನಿಸಿರುತ್ತಾನೆ. ಎಷ್ಟು ಜನ ಬರೀತಾರೆ ಸಾಧಾರಣಿಕದಲ್ಲಿ ಹೇಳಿರುವಂತೆ, ಆತ್ಮನು ತನ್ನನ್ನೇ ತನ್ನಿಂದಲೇ ರೂಪಾಂತರಗೊಳಿಸಿಕೊಂಡಿರುತ್ತಾನೆ, ಆದ್ದರಿಂದ ಮನುಷ್ಯನು ಸುಕೃತ. ಆತ್ಮಕೃತನಾದ ಆತ್ಮನೇ ಆದ್ದರಿಂದ ಸುಕೃತ. ಎಷ್ಟು ಚೆನ್ನಾಗಿದೆ. ಇದನ್ನ ಸೃಷ್ಟಿಕರ್ತನು ಮಾಡಿದನು. ಮಾಡಿದವನು ಒಳ್ಳೆಯನೋ ಕೆಟ್ಟನೋ? ಒಳ್ಳೆಯನೋ ಅಲ್ಲ, ಕೆಟ್ಟವನಲ್ಲ. ಯಾಕೆ? ಸಹಜವಾಗಿ ಅಂದ್ರೆ ಈ ಪ್ರಕೃತಿಯಿಂದಲೇ ಎಲ್ಲವನ್ನೂ ಮಾಡಿದ್ದಾನೆ. ಈ ಪ್ರಕೃತಿಯಲ್ಲಿ ಚೈತನ್ಯವಾಗಿ ತಾನೇ ಕುಳಿತುಕೊಂಡಿದ್ದಾನೆ. ಹೌದಲ್ವಾ? ಎಲ್ಲವನ್ನೂ ತನಗಾಗಿ ತಾನೇ ತನ್ನಿಂದಲೇ ತಾನೇ ಮಾಡಿಕೊಂಡಿದ್ದಾನೆ. ಕರೆಕ್ಟ್? ಹೇಗೆಂದರೆ ಸೃಷ್ಟಿಯನ್ನು ಮಾಡುವಾಗ ಹಿಂದೆ ಒಮ್ಮೆ ಈ ಪುಟ್ಟ ಕತೆ ಅಂತ ಕೇಳಿ, ಇದು ಇನ್ನೊಂದು ಉಪನಿಷತ್ತಲ್ಲೂ ಬರುತ್ತಿದ್ದು, ಈಗಲೇ ನಿಮಗೆ ಅನುಸಂಧಾನ ಮಾಡಕ್ಕೆ ಸರಿಯಾಗಿದೆ ಹೇಳ್ತೇನೆ. ಸೃಷ್ಟಿಯನ್ನು ಮಾಡುವಾಗ ಎಲ್ಲ ದೇವತೆಗಳನ್ನು ಕರೆದು ಪರಬ್ರಹ್ಮ ಒಂದು ಮೀಟಿಂಗ್ ಮಾಡಿದಂತೆ. ನೋಡಪ್ಪ, ಈಗ ಜಗತ್ತಲ್ಲಿ ಏನೇನು ಸೃಷ್ಟಿ ಮಾಡಬೇಕು ಅಂತ ಇದ್ದೀವಿ, ಈ ಆತ್ಮವನ್ನು ಎಲ್ಲಿಡೋದು, ಜೀವನ ಚೈತನ್ಯವನ್ನು ಎಲ್ಲಿಡೋಣ ಅಂತ ಕೇಳ್ತಾನೆ. ಆಗ ಒಂದು ಭಾಗ, ಒಂದಷ್ಟು ದೇವತೆಗಳು ಇರಲೇ ಇರುವ ದೇವತೆಗಳು ಹೇಳ್ತಾರೆ, ಇದನ್ನು ಸ್ವರ್ಗದಲ್ಲಿಟ್ಟು ಬಿಡೋಣ ಅಂತ ಹೇಳ್ತಾರಂತೆ. ಆಗ ಮಿಕ್ಕನೋದ್ರಲ್ಲಿ ಹೇಳ್ತಾನೆ, ಸ್ವರ್ಗದಲ್ಲಿಡ್ಬಿಡು, ಯಾಕೆ ಗೊತ್ತಾ? ಈ ಮಾನವನಾಗಲೇ ನಿರ್ಮಾಣ ಮಾಡಿದೀವಲ್ಲ, ಹೋಪ್ಲೆಸ್ ಫೆಲೋ. ಎಷ್ಟು ಬುದ್ಧಿ ಇದೆ ಅವನಿಗೆ ಅಂದರೆ, ಸ್ವರ್ಗಕ್ಕೂ ಬಂದು ನಮ್ಮನ್ನೆಲ್ಲ ಕೊಂದು ಏನೋ, ಯಾಕೆಂದ್ರೆ ರಸೋಹಿತ ಆತಾನೆ ಅದು. ಅದರಿಂದ ಅದನ್ನು ಕೂಡ ತಗೊಂಡೊಟ್ಟೋಗ್ತಾನೆ, ಇಲ್ಲಿಂದ ಕದ್ದು ಬಿಡ್ತಾನೆ. ಅದರಿಂದ ಈ ಚೈತನ್ಯವನ್ನು ಅಲ್ಲಿ ಆನಂದವನ್ನು ಇಡೋ ಆಗಿಲ್ಲ. ಏನಕ್ಕೆ ಹೆಸರದ್ದು, ಏನು ಹೆಸರದಕ್ಕೆ, ಏನನ್ನು ಇಡಬೇಕು ಅದರಲ್ಲಿ? ಚೈತನ್ಯವನ್ನು ಅಲ್ಲ, ಈ ಆತ್ಮವನ್ನು ಅಲ್ಲಿ ಇಡಬೇಕು ಅಂತ. ಕದ್ದುಕೊಂಡೊಟ್ಟೋಗ್ತಾನೆ, ಅಲ್ಲಿ ಇಡೋ ಆಗಿಲ್ಲ ಅಂದ್ರೆ ಸರಿ. ಹಾಗಾದ್ರೆ ಇನ್ನೊಂದು ಗುಂಪು ಹೇಳು, ಒಂದು ಕೆಲಸ ಮಾಡೋಣ, ಇದನ್ನು ಪಾತಾಳದಲ್ಲಿ ಇಟ್ಟುಬಿಟ್ರೆ. ಅಂದರೆ ಪಾತಾಳದಲ್ಲಿ ಅಂದರೆ ಸ್ವರ್ಗದಲ್ಲಿ ಬೇಡ, ಕದ್ದು ಹೋಯ್ತಾನೆ, ನರಕದಲ್ಲಿಡೋಣ. ಏನು ಪೆದ್ದ ಥರ ಮಾತಾಡ್ತಿ, ಮೇಲಿಕ್ಕೆ ಬಂದ ಮನೆಯೆಲ್ಲ ಒಟ್ಟು ತೊಗೊಂಡೋಗೋನು, ನರಕಕ್ಕೆ ಹೋಗೋದು ಹೋಯ್ತಾ ಬಿಡ್ತಾನೆ ಇಲ್ಲ ತಾನೆ? ಎಷ್ಟು ಹೊತ್ತು ಚರ್ಚೆ ಮಾಡಿದ್ರು ಈ ಆತ್ಮವನ್ನು, ಚೈತನ್ಯವನ್ನು ಅಂದರೆ ಐಸ್ ಎಲ್ಲಿಡಬೇಕು ಅಂತ ಗೊತ್ತಾಗಲಿ. ಒಂದು ಎಲ್ಲಿಟ್ಟರೆ ಇದು ಅವನಿಗೆ ಅನುಕೂಲ ಆಗಬೇಕು, ಆದರೆ ಗೊತ್ತಾಗಬಾರ್ದು ಅವನಿಗೆ. ಅವನಿಗೆ ಗೊತ್ತಿಲ್ಲ ಜಾಗದಲ್ಲಿ ಇಡಬೇಕಾ, ಎಲ್ಲಿಡೋದು ಅಂತ. ಇದು ಭಗವದ್ಗೀತೆಯಲ್ಲಿ ಗುಹ್ಯತಮ ಗುಹ್ಯತರಕ್ಕೆ ಒಂದು ವ್ಯಾಖ್ಯಾನಕ್ಕೆ ಬರುವಂಥ ಒಂದು ಪುಟ್ಟಕತೆ. ಏನೇನೋ ಮಾಡ್ತಾರೆ, ಏನು ಗೊತ್ತಾಗಲ್ಲ. ಸರಿ, ದೇವತೆಗಳಲ್ಲೂ ಹೋಗಿ ಗುರುಗಳನ್ನು ಕೇಳ್ತಾರೆ ಎಲ್ಲರೂ ಸೇರಿ. ಗುರುಗಳೇ, ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ, ಈ ಆತ್ಮ ಇದು ಚೈತನ್ಯ ಅನ್ನೋದು ಎಲ್ಲಿಟ್ಟರೆ ಸುರಕ್ಷಿತವಾಗಿರುತ್ತೆ, ಯಾರೂ ಕದಿಬಾರ್ದು ಮನುಷ್ಯನೂ ಸೇರಿಸಿ. ನಗ್ತಾರೆ ಅವ್ರ ಗುರುಗಳು. ಅವನು ಹುಡುಕದೇ ಇರುವ ಜಾಗ ಒಂದಿದೆ, ಎಲ್ಲ ಕಡೆಯೂ ಹುಡುಕುತ್ತಿರುವ ಮನುಷ್ಯ ಒಂದು ಜಾಗದಲ್ಲಿ ಏನು ಮಾಡಿದ್ರು ಹುಡುಕಲ್ಲ. ನೀವು ನಿರ್ದಾಕ್ಷಿಣ್ಯವಾಗಿ ಅಲ್ಲಿಟ್ಟು ಬಿಡಿ, ಏನೋ ಯೋಚನೆ ಮಾಡಬೇಡಿ, ಎಂದಿಗೂ ಕಳವಾಗುವುದಿಲ್ಲ. ಯಾವುದದು? ಅವನ ಒಳಗಡೆ ಇಟ್ಬಿಟ್ರು. ಇವತ್ತಿಗೂ ನಾವು ಆನಂದವನ್ನು, ಸುಖವನ್ನು, ಪರಮಾತ್ಮನನ್ನು ನಮ್ಮಿಂದ ಆಚೆ ಗುಡಿಗಳಲ್ಲಿ, ಗೋಡೆಗಳಲ್ಲಿ, ಹೂವುಗಳಲ್ಲಿ, ಅಲಂಕಾರಗಳಲ್ಲಿ, ಪ್ರಸ್ತುತಿಯಲ್ಲಿ ಹುಡುಕ್ತಾನೇ ಇದ್ದೀವಿ. ಆದರೆ ನನ್ನ ಸ್ವರೂಪ ನನಗೆ ಅನುಸಂಧಾನ ಮಾಡೋಕೆ ಆಗದೇ ಇಲ್ಲ. ಯಾಕಾಗಲ್ಲ? ನನ್ನ ಸ್ವರೂಪ ಇರೋದು ನನ್ನಲ್ಲೇ. ಸ್ವಸ್ವರೂಪಾನುಸಂಧಾನ ಭಕ್ತಿರೀತ್ಯವಿದೀಯತೆ ಶಂಕರಾಚಾರ್ಯರು ಇದನ್ನು ಬಹಳ ಪ್ರಬಲವಾಗಿ ಬರೆದಿದ್ದಾರೆ. ಯಾತಕ್ಕೆ ನನಗೆ ನನ್ನ ಮೂಲ ಸ್ವರೂಪ ಗೊತ್ತಾಗಲ್ಲ, ಸ್ವಭಾವವಾಗಿ ಅವ್ರ ಶರೀರದಲ್ಲೇ ಇದ್ದೀನಿ ಅಂದರೆ ಇದು ನನ್ನಿಂದ ಹೊರಗಡೆ ಇರೋದು. ಹೌದಲ್ವ?
ನಾನು ಅರಿವು, ನನ್ನ ಅರಿವಿನಲ್ಲಿ ಈ ಶರೀರ ನಾನು ಅನ್ನೋದು ತುಂಬಿ ತುಳುಕುತ್ತಿರುವುದರಿಂದ ಇದಲ್ಲದ ನಾನನ್ನು, ನಿಜವಾದ ನನ್ನನ್ನು ನಾನು ಕಾಣುವುದಕ್ಕೆ ಇರುವ ಎಲ್ಲ ಸೌಲಭ್ಯಗಳನ್ನು ಕಳೆದುಕೊಂಡವನಂತೆ ಸಂಸಾರದಲ್ಲಿ ಅಲೆದಾಡುತ್ತಾನೆ, ಹಿಮಾಲಯಕ್ಕೆ ಹೋಗ್ತಾನೆ. ತಪ್ಪು ಅಲ್ಲ ಇದು, ಇದು ಸರಿನೂ ಅಲ್ಲ, ತಪ್ಪೂ ಅಲ್ಲ, ಇದು ಸಹಜ. ಹುಡುಕ್ತಾ ಇದ್ದಾನೆ, ಬೆಟ್ಟ ಹತ್ತುತ್ತಾನೆ, ತಲೆಗೆ ಇಳಿಯುತ್ತಾನೆ, ನರಸಿಂಹಾವತಾರ ನೋಡ್ತಾನೆ, ಅದಲ್ವಾ? ಏನೇನು ಅವತಾರಗಳು, ಏನೇನೋ ಮಾಡ್ತಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ, ಕೀರ್ತಿ ಸಂಪಾದನೆ ಮಾಡ್ತಾನೆ, ಕೋಟ್ ಹಾಕೋತಾನೆ, ಆ ಮಾವ ಕೊಟ್ಟಿದ ಉಂಗುರ ಹೀಗಂತ ಇರ್ತಾನೆ. ಏನು ಮಾಡಿದ್ರು ಯಾವುದೋ ಒಂದು ಕೊರತೆ ಕಾಡುತ್ತಲೇ ಇರುತ್ತದೆ, ಹೌದಲ್ಲ ಕಡಲಮ್ಮ? ಏನೋ ಇಲ್ಲವೆಂಬಂತೆ, ಏನೋ ಕಳೆದುಕೊಂಡವನಂತೆ ಅಲೆದಾಡುತ್ತಿರ್ತಾನೆ ಇಡೀ ಜೀವನದಲ್ಲಿ. ಏನನ್ನ ಕಳೆದುಕೊಂಡಿದ್ದಾನೆ? ಸ್ವಸ್ವರೂಪ ಜ್ಞಾನವನ್ನು, ಪ್ರಜ್ಞೆಯನ್ನು ಕಳೆದುಕೊಂಡಿರುವ ಒಂದೇ ಒಂದು ಕಾರಣದಿಂದ ಬೇರೆ ಎಲ್ಲವನ್ನ ಕಳೆದುಕೊಂಡವನಂತೆ ಬಿದ್ದವನ್ನು ತಳೆಯುತ್ತಾನೆ, ಚರ್ಚೆಗಳಿಗೆ ಹೋಗ್ತಾನೆ. ನಮ್ಮ ಭಾರತ ದೇಶದಲ್ಲೂ ನೋಡಿ ಅಲ್ದಾಟ ಎಷ್ಟು ಅಲ್ವೇ. ಶಬರಿಮಲೆ ಒಂದು ಸೀಸನ್ನು ಶಬರಿಮಲೆ ದಡ ದಡ ಹೋಗ್ಬಿಡೋದು ಬರೋದು, ಆಮೇಲೆ ಯಾವುದೋ ಒಂದು ಸೀಸನ್ ರಾಘವೇಂದ್ರ ಡಗ 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 ಹೋಗ್ಬರೋದು, ಕೆಲವು ಸೀಸನ್ ಏನೂ ಇಲ್ಲದೆ ಇದ್ರೆ ಮಂಜುನಾಥ, ಇಲ್ಲದೆ ಇದ್ರೆ ಸದಾ ಸರ್ವದಾ ವೆಂಕಟಾಚಲಪತಿ, ಅದೆಲ್ವಾ? ಅಯ್ಯೋ ಎಲ್ಲೋ ಕಾತೆ ನಮ್ಗೆ ಕೇಳಾಗಲ್ಲ, ಏನು ಯೋಚನೆ ಮಾಡಿ, ಬೆಂಗಳೂರಲ್ಲಿ ಮೂಲ ಮೂಲಲ್ಲಿ ಎಲ್ಲ ದೇವರು ಸಿಗ್ತಾನೆ. ಅದು ಆಗಲ್ವಲ್ಲ, ಏನು ಮಾಡ, ತಿಂಗಳಿಗೊಂದ್ಸತಿ ಸಂಕಷ್ಟ ಹರ ಗಣಪತಿ. ಅಲ್ಲ ಸ್ವಾಮಿ, ಇದೆಲ್ಲ ಆಯ್ತಲ್ಲ, ಬೇಡ ಒದ್ದಾಡಬೇಡಿ, ನಿಮ್ಮನೇಲೆ ದೇವ್ರ ಗೂಡಿಲ್ವೇ? ಅಯ್ಯೋ ಗೂಡು ನಮ್ಮಲ್ಲೋ, ಆ ಮನೆಯವ್ರನ್ನೆಲ್ಲ ನೋಡಿದ್ರೆ ಅದು ದೇವ್ರುಗಳು ಹೋಗಕ್ಕೆ ಮೈ ಉರಿದೋದು, ಮೈ ಉರಿದೋಗೋನು ಎಲ್ಲಿಗೂ ಹೋಗಲ್ಲ. ಆಮೇಲೆ ತಿರ್ಗಿ ಅಪ್ಪ ನಿನ್ನೆ ಒಳಗಡೆ ನೀನು ಇಲ್ವೇನೆಯಾ? ಅಲ್ಲ ನನ್ನ ಅದು ಬೇರೆ ರೀ, ನೀವೆಲ್ಲ ಏನು ಬಾಯಿ ಹೋದಾಗ ಮಾತಾ ಸಿಟ್ಟೆ ಬಂದ್ಬಿಡ್ತವನಿಗೆ, ಮತ್ತೆ ಏನು ರೀ ಇಷ್ಟೊಂದು ಸಿಟ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಇವತ್ತು ನರಸಿಂಹ ಜಯಂತಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದರೂ ಅದೇ ಉಗ್ರವಾಗಿರುತ್ತೆ, ಹೌದಲ್ಲ? ಎಲ್ಲಿಗೆ ಹೋದರೂ, ಏನು ಮಾಡಿದರೂ, ಎಷ್ಟು ಅಲೆದಾಡಿದರೂ ತನ್ನ ಸ್ವರೂಪದಲ್ಲಿರತಕ್ಕಂಥ ಮೂಲ ಶಾಂತಿ, ಅದಕ್ಕಿರತಕ್ಕಂಥ ಮಂತ್ರ ಹೊಂದಾಣಿಕೆ ಬೇರೆ ಎಲ್ಲೂ ಸಿಗುವುದಿಲ್ಲ. ಅದಕ್ಕೋಸ್ಕರನೇ ಆತ್ಮ ಅರೆಯ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಮೊದಲು ನಾವು ಶ್ರವಣ ಮಾಡಬೇಕು. ಶ್ರವಣ ಮಾಡಬೇಕು ಅಂದ್ರೆ ಯಾರು ಹೇಳಿದ್ ಕೇಳಬೇಕು ಅಂತ ಅರ್ಥ ಅಲ್ಲ. ನನ್ನಲ್ಲೇ ಅನುಸಂಧಾನದ ಜ್ಞಾನ ಇದ್ದಾಗ ನನ್ನಲ್ಲೇ ನಾನು ಅದನ್ನು ಮರುಕಳಿಸುವಂತೆ ನಾನೇ ನನ್ನೊಡನೆ ಮಾತನಾಡಿಕೊಳ್ಬೇಕು. ಸ್ವಗತ, ಸ್ವಗತದಲ್ಲಿ ಭೇದ ಇರೋದಿಲ್ಲ, ಅದಲ್ವಾ? ಸ್ವಗತ ಭೇದವನ್ನೂ ಕಾಣುತ್ತಿರುವವನಿಗೆ ಸಂಸಾರ, ಅದಲ್ವಾ? ಸಂಸಾರಕ್ಕೆ ಅಧಿಕಾರಿ ಯಾರು? ಅಜ್ಞಾನಿಯೇ ಸಂಸಾರಕ್ಕೆ ಅಧಿಕಾರಿ. ನೀವೆಲ್ಲರೂ ಜ್ಞಾನಿಗಳು. ಯಾಕೆ ಜ್ಞಾನಿಗಳು? ಅಜ್ಞಾನಿಯೇ ಸಂಸಾರಕ್ಕೆ ಅಧಿಕಾರಿ ಅಂತ ಹೇಳೋದಕ್ಕಾರೂ ನಮ್ಗೆ ಜ್ಞಾಪಕ ಇದೆಯಲ್ಲ, ಗೊತ್ತಾಗ್ತಾ ಇದೆಯಲ್ಲ. ಅದರಿಂದ ನಾವು ಯಾರನ್ನೋ ಎಂದಿಗೂ ಅಜ್ಞಾನಿ ಎಂದು ತಿಳಿಯಬಾರದು, ಅದು ಇರುವುದೇ ಹಾಗೆ ಹತ್ತಾನೆ. ಅದಕ್ಕೆ ಅನುಸಂಧಾನ ಮಾಡುತ್ತಾ ಯಶನಾ ಬರೀತಾರೆ ನೋಡಿ. ಶಂಕರ ಭಗವತರ ಕಾಲನೇ 6,000 ವರ್ಷದ ಹಿಂದೆನೋ ಹಿಂದೆ ಇನ್ನೂ ಹಿಂದೆನೋ ಇತ್ತು, ಆಗಲೇ ಅದು ಕಷ್ಟ ಅರ್ಥ ಆಗೋದು ಅಂತ. ಆದರೂ ನಮಗೆ ಬೇಕಾಗುವಂಥ ಪದಗಳನ್ನು ಈಗ ಕನ್ನಡಕ್ಕೆ ಮಾಡಿದಂತಹ ನಮ್ಮ ಹೊಳೆ ನರಸೀಪುರದ ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದ. ಹೌದಲ್ವ? ಕನ್ನಡದ ಶಂಕರರು ಅವರು ಯಾರೋ ಹೊಳೆ ನರಸೀಪುರ ಸಚ್ಚಿದಾನಂದ ಎಂದ್ರು, ಹೌದಲ್ವಾ? ಚಪ್ಪಲ್ ಹೊಡೀರಿ ಅವ್ರಿಗೆ, ಬೇರೆ ಫ್ಲಾಟ್ನವ್ರಿಗಾರು ಕೇಳಲಿ. ಏನೋ ಇವತ್ತು ಅಂದರೆ ನರಸಿಂಹ ಜಯಂತಿ ಅಂದಣ್ಣ ಉಗ್ರವಾಗಿ. ಎಲ್ಲವೂ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ, ಇಂಗ್ಲೀಷಲ್ಲಿ ಸಿಗುತ್ತೆ, ತೆಲುಗಲ್ಲಿ ಸಿಗುತ್ತೆ, ತಮಿಳಲ್ಲಿ ಸಿಗುತ್ತೆ, ಇಂಗ್ಲೀಷಲ್ಲಿ ಸಿಗುತ್ತೆ. ನೀವು ಯಾವ ನಿಮಗೆ ಅನುಕೂಲವಾಗುವ ಅರ್ಥವಾಗುವ ಭಾಷೆ ಇದೆಯೋ ಅದನ್ನು ಅನುಸರಿಸುವಂಥ ಎಲ್ಲ ವೇದ ಭಾಗಗಳು ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಇದಲ್ಲದೆ ಪಾಶ್ಚಿಮಾತ್ಯರು ಕೂಡ, ಮಾಕ್ಸ್ ಮಲ್ಲರ್, ಫಾಸ್ಟರ್ ಎಲ್ಲ ಇದ್ರ ಮೇಲೆ ಟಿಪ್ಪಣಿ ಟೀಕೆ ಬರೆದಿರುವಂಥದ್ದು ಬೇಕಾದಷ್ಟಿದೆ. ಯಾವ್ದು ಬೇಕಾದ್ರೂ ನೀವು ತಗೊಳ್ಳಿ, ಯಾವುದನ್ನು ತೆಗೆದುಕೊಂಡರು ನಿಮಗೆ ಬೇಡದ್ದನ್ನು ಪಕ್ಕದಲ್ಲಿಟ್ಟು ಬೇಕಾದದ್ದನ್ನು ಅನುಸರಿಸಿ. ತೇನ ತೆಕ್ತೇನ ಮಂಜೀತ, ಅರ್ಥ ಆಯ್ತಲ್ಲ? ಹಾಯಾಗಿರಿ. ಹಾಯಾಗಿರಕ್ಕೆ ಏನು ಮಾಡಬೇಕು? ಹಾಯಾಗಿರಕ್ಕೆ ಏನು ಮಾಡಬಾರ್ದು, ಹಾಯಾಗಿರಕ್ಕೆ ಹಾಯಾಗಿರಬೇಕು. ಹಾಗಾದ್ರೆ ಏನು ಮಾಡಬಾರ್ದ? ಆಹಾ, ಮಾಡಬೇಕು. ಹಾಯಾಗಿದ್ದುಕೊಂಡು ಎಲ್ಲವನ್ನ ಮಾಡುತ್ತಿರಬೇಕು. ಶಾಂತಿ ಅನ್ನೋದು ನಮ್ಮ ಸ್ವರೂಪ. ಇಲ್ಲಿಗೆ ಬರಲಿ ಬರಲಿ ಅಂತ ಅದನ್ನು ನಾವು ಚಚ್ಚಿ ಚಚ್ಚಿ ಹೇಳ್ತಾ ಇರೋದು. ಕೈ ಮೇಲೆ ಏಟು ಹಾಕೋಬಾರ್ದು, ಸರಿಯಾಗಿ ಮಳೆ ಮೇಲೆ ಹೊಡಬೇಕು. ಹೇಳಿ. ಆ ದೇವತೆಗಳನ್ನು ಕುರಿತು ಈಶ್ವರನು, ಈ ಅಧಿಷ್ಠಾನವು ಇವರಿಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡು ಇಂತೆಂದನು. ಏಕೆಂದರೆ ಎಲ್ಲರೂ ತಮ್ಮ ತಮ್ಮ ಕಾರಣಗಳಲ್ಲಿ ಪ್ರೀತಿ ಇಟ್ಟಿರುತ್ತಾರೆ. ಆದ್ದರಿಂದ ಸ್ಥಾನಕ್ಕೆ ತಕ್ಕಂತೆ, ಎಂದರೆ ಯಾರಿಗೆ ಯಾವುದು ಮಾತಾಡುವುದೇ ಮುಂತಾದ ಕೆಲಸಕ್ಕೆ ತಕ್ಕ ಸ್ಥಾನವಾಗಿರುವುದೋ ಅದನ್ನು ಪ್ರವೇಶಿಸಿರಿ ಎಂದನು. ತಾವು ಏತರಿಂದ ಹುಟ್ಟಿರುತ್ತಾರೋ ಅದರಲ್ಲಿ ಅವರಿಗೆ ಪ್ರೀತಿ. ಆಯಾ ಜಾತಿಯ ಪ್ರಾಣಿಗಳು ಆಯಾ ಜಾತಿಯ ಪ್ರಾಣಿಗಳನ್ನು ಪ್ರೀತಿಸುವುದಕ್ಕೆ ಇದೇ ಕಾರಣ. ನೋಡಿ ಹೇಗೆಂದ್ರೆ, ಒಬ್ಬ ತುಂಬಾ ಆಸ್ತಿವಂತ ಒಬ್ಬ ಇದ್ದ. ಅವನು 3 ಮಕ್ಕಳು ಅವನಿಗಿದ್ರು,
ಇದು ಹಿಂದೆ ಆಗ ಹೇಳಿರ್ಬೋದು ನಾನು. ಈ ಮೂರು ಮಕ್ಕಳಲ್ಲಿ ಅವನಿಗೆ ಸಾಯೋ ಕಾಲ ಬಂದಾಗ ನನ್ನ ಆಸ್ತಿನ ಇಟ್ಕೊಂಡು ಅದನ್ನು ಡೆವಲಪ್ ಮಾಡಿ ಬಿಸ್ನೆಸ್ ಎಲ್ಲ ಇದೆ, ಯಾರು ಈ ಮೂರು ಜನದಲ್ಲಿ ಯಾರು ಯೋಗ್ಯರೋದು ಕಂಡುಹಿಡಿಯೋದಾಗೆ ಒಂದು ಸಣ್ಣ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಅವನಿಗೆ ಈ ನನ್ನ ಎಲ್ಲ ಜೀವಮಾನದ ಇದೆಲ್ಲವನ್ನು ವಹಿಸಿ ಕೊಡೋಣ, ಮುಂದೆ ಅವನು ಹೇಳಿ ಏನು ಹಾಳು ಮಾಡಿದೆ ಅದನ್ನ ಅಭಿವೃದ್ಧಿ ಮಾಡ್ತಾನೆ ಅಂತ ಯೋಚನೆ ಬಂತು. ಸೊ ಎಲ್ಲ ಹುಡುಗರಿಗೂ 10-10 ರೂಪಾಯಿ ಕೊಟ್ಟ, ಕರೆದು ದೊಡ್ಡ ಮಗ, ಎರಡನೇ ಮಗ, ಮೂರನೇ ಮಗ, ಎಲ್ಲರೂ ಕೂಡ ಎಲ್ಲ ಯುವಕರಾಗಿದ್ದರು. ಕೊಟ್ಬಿಟ್ಟು ಹೇಳ್ದಣ್ಣಪ್ಪ, ಒಂದು ದಿವಸ ನಿಮ್ಗೆ ಸಮಯ, ನನಗೆ ಕೊನೆಗಾಲ ಬಂತು, ಯಾವತ್ತು ಹೋಗ್ತೀನೋ ಗೊತ್ತಿಲ್ಲ. ನೀವು ಮೂರು ಜನದಲ್ಲೂ ಕೂಡ ಈ 10 ರೂಪಾಯಲ್ಲಿ ಮೂರು ಕೋಣೆಗಳಿದೆ, ಎಲ್ಲ ಒಂದೇ ಸೈಜ್ದು, 10x10 5x5 ಆ ಥರ ಕೋಣೆ, 5x5 ಕೋಣೆಗಳಲ್ಲಿ ಈ 10 ರೂಪಾಯಲ್ಲಿ ಆ ಕೋಣೆಗಳನ್ನು ತುಂಬುವಂತಹ ಪದಾರ್ಥವನ್ನು ನೀವು ಹೊಂಚಿಕೊಂಡು ಬಂದು ತುಂಬಬೇಕು. 24 ಗಂಟೆ ಟೈಮು. ಯಾರು ಇದ್ರೊಳಗೆ ಗೆಲ್ಲುತ್ತೀರೋ ಅವರಿಗೆ ನಾನು ಮುಂದಿನ ಅಧಿಕಾರವನ್ನು ಕೊಡ್ತೇನೆ, ನೀವೆಲ್ಲ ಮಾಡ್ಕೋಬೋದು ಅಂತ ಹೇಳಿದ್ರು. ಆಗ ಮೂರು ಜನ ಹೋದರು. ಒಬ್ಬ ಏನು ಮಾಡ್ದ, ಯೋಚನೆ ಮಾಡ್ದ, ಏನು 10 ರೂಪಾಯಿಗೆ ತುಂಬ 5x5 ರೂಮ್ ಚಿಕ್ಕದಾದರೂ ಹಿಡಿಯುವಂಥದ್ದು ಬರಬೇಕಲ್ಲ. ಸೊ ಊರಲ್ಲೆಲ್ಲ ವಿಚಾರದ, ಭಾಳ ಕಡಿಮೆಗೆ ಎಲ್ಲರ ಮನೇಲೂ ಹುಲ್ಲು ಬೇಕಾಗಿ ಹುಲ್ಲಿನ ಮೆದೆ ಎಲ್ಲ ಇತ್ತು, ಕೊಂಡ್ಕೊಂಬಂದ, ಎಲ್ಲ ಕ್ಲೀನಾಗಿ ಜೋಡಿಸ್ದ, ನೋಡ್ದ ಅಬ್ಬ ರೂಮು ಇವಾಗ ತುಂಬಿದೆ, 10 ರೂಪಾಯಿಗೆ ರೂಮು ತುಂಬುವಂಥ ಪದಾರ್ಥ ಬಂತಲ್ಲ, ಖುಷಿಯಾಗೋಯ್ತು ಅವನಿಗೆ. ಎರಡನೇ ಇವನು ಮಾಡ್ದ, ಇವನು ಹುಲ್ಲು ಅಂದಮೇಲೆ ನಾನೇನು ಯೋಚನೆ ಮಾಡ ಅಂತ ಎಲ್ಲರ ಮನೆಗೆ ಹೋದ, ಸಗಣಿನ ಕಲೆಕ್ಟ್ ಮಾಡ್ದ, ಎಲ್ಲ ದನದ್ದು ಅದು ಇದು ಎಲ್ಲ ತಂದು ತಂದು ಪುಟ್ಟ ರೂಮಲ್ಲಿ ಎಲ್ಲವನ್ನ ತುಂಬಿದ. ಅವನಿಗೆ ಅನ್ನಿಸ್ತು, ಏನನ್ನಿಸ್ತು, ತುಂಬ ತುಂಬಿದ್ದೀನಿ ಅಂತ. ಈ ಕೊನೆಯ ಹುಡುಗ ಮಾತ್ರ ಯೋಚನೆ ಮಾಡ್ತಾ ಕೂತಿದ್ದ, ಏನೂ ಮಾಡಲೇ ಇಲ್ಲ. 24 ಗಂಟೆ ಆಯಿತು, ಆ ರೂಮ್ ಹೋಗಿ ನೋಡಬೇಕು, ಒಬ್ಬೊಬ್ಬರದ್ದು ನೋಡಬೇಕು, ನೋಡ್ತಾ ಇದ್ರು. ಅವನು ಕೊನೆ ಮಗನ ಕೇಳಿದ್ರು, ಇಲ್ಲ ದೊಡ್ಡವ್ರದ್ದು ಇಬ್ಬರದ್ದು ನೋಡಿ ನಂದು ಏನಿದೆ ಅಂದ ಹುಡುಗ. ಇಬ್ಬರು ನೋಡಿದ್ರು, ಆಯಿತು ಮೂರು ನಿಂದೆ ಏನು ಅಂದರು. 9 ರೂಪಾಯಿ ತೆಗೆದು ಅಪ್ಪಂಗೆ ಕೈಗೆ ವಾಪಸ್ ಕೊಟ್ಟ ಚಿಕ್ಕವನು. ಇದೇನೇ 10 ರೂಪಾಯಿ ಏನು ಖರ್ಚೆ ಮಾಡಿಲ್ಲ, 1 ರೂಪಾಯಿ ತಿನ್ಗಿಡಿ ತಿನ್ಬಿಡಿ ಹಾಗೆ ಅಂದ. ಆ ಕೋಣೆಗೆ ಒಳಗೆ ಹೋಗು, ಬಾಗಿಲು ತೆಗೆದ್ರು ಒಳಗಡೆ ಹೋದರು, 1 ರೂಪಾಯಿ ಕೊಟ್ಟು ಒಂದು ಕ್ಯಾಂಡಲ್ ತಂದಿದ್ದ, ಹಚ್ಚಿಟ್ಟ, ರೂಮಿನ ತುಂಬ ಬೆಳಕು. ಹೌದಲ್ಲ, ಇದು ಯಾಕೆ ಹೇಳ್ತಿದೆ ಅಂದರೆ, ಸಕಲ ಪ್ರಾಣಿಗಳೂ ವ್ಯವಹಾರವನ್ನು ಮಾಡುತ್ತವೆ, ಹೌದಲ್ವ, ಸಕಲ ಪ್ರಾಣಿಗಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತವೆ, ಎಲ್ಲ ಪ್ರಾಣಿಗಳು ಸಂತಾನವನ್ನು ಪಡೆಯುತ್ತದೆ, ಗಾಬರಿ ಪಡುತ್ತದೆ, ಶೋಕ ಮೋಹ ಭಯ ಅದಕ್ಕೆ ಇದೆಯೋ ಇಲ್ಲೋ ಅದಕ್ಕೆ ಗೊತ್ತ, ಅದೇ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಇದ್ದರೂ ಇದೆಲ್ಲವನ್ನು ಬೆಳಗುವ ಜ್ಞಾನ ಭಾಸ್ಕರನಂತೆ ಇಟ್ಟಿರುವ ಈ ಕ್ಯಾಂಡಲ್ ಹಚ್ಚಿರುವ ಒಂದೇ ಒಂದು ಶರೀರ ಮಾನವ ಶರೀರ. ಹಾಗಾದ್ರೆ ಏನಾಯ್ತು, ಈ ಜಗತ್ತಿನ ಎಲ್ಲ ಸೃಷ್ಟಿಸ್ಥಿತಿಗಳಲ್ಲಿ ಪವರ್ ಯಾರಿಗೆ, ಅಧಿಕಾರಿ ಯಾರು, ಎಲ್ಲವನ್ನು ನೋಡುವ ಆಳುವ ಅಭಿವೃದ್ಧಿ ಮಾಡತಕ್ಕಂಥದ್ದು ಈ ಮಾನವನಿಗೆ ದೈವ ಕೊಟ್ಟಿದೆ. ಆದರೆ ಅನ್ಫಾರ್ಚುನೇಟ್ಲಿ ಗಿಡವನ್ನು ಕಡಿಯುತ್ತಾನೆ, ನೀರನ್ನು ತಿರುಗಿಸುತ್ತಾನೆ, ಅದಲ್ವ, ಮಾಡಬಾರದನ್ನು ಮಾಡುತ್ತಾನೆ. ಇದೆಲ್ಲವೂ ನಾವೇನು ಮಾಡಿದ್ವಿ, ವಿ ಆರ್ ಸೀಯಿಂಗ್ ದಿ ಆಲ್ ಡಿಸ್ಟ್ರಕ್ಷನ್ ವೇ ಆಫ್ ಮ್ಯಾನ್ಸ್ ಲಿವಿಂಗ್, ಅದಲ್ವ, ನೋಡ್ತಾ ಇದೀವಿ ಅಲ್ವ. ಆದರೆ ಇವನು ಹೇಗೆ ಮಾಡಬೇಕು, ತನ್ನ ಇದು ಎಲ್ಲ ಪ್ರಾಣಿಗಳನ್ನು ಕಾಪಾಡಬೇಕು, ಇವನಿಗೆ ಅಧಿಕಾರ ಇದೆ, ಅದು ಬೇಕಾದದನ್ನೆಲ್ಲ ಕೊಡುವಂಥದನ್ನು ಸಂಗ್ರಹಿಸಬೇಕು, ಅದೆಲ್ಲವನ್ನು ವಿತರಣೆ ಮಾಡಬೇಕು. ಅವತ್ತಾನೆ ಇದು ದೈವದಲ್ಲಿರ್ತಕ್ಕಂಥ ವಿಚಾರ, ಆ ವಿಚಾರದಂತೆ ಸೃಷ್ಟಿಯಾಗಿದೆ, ಕರೆಕ್ಟ್. ಅದಕ್ಕೋಸ್ಕರ ಇಲ್ಲಿ ಪುರುಷನಾದವನು ಅಂದರೆ ಈ ಜೀವವನ್ನು ಕಂಡು ಪುರುಷನಿಗೆ ಹರ್ಷವಾಯಿತೋ, ಹೌದಲ್ವ. ಅರ್ಜುನನಿಗೆ ಕೃಷ್ಣ ಕೊನೆಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನು ಇದೆಲ್ಲವನ್ನು ಹೇಳಿದೆ ಏಕೆಂದರೆ ನಿನ್ನನ್ನು ಕಂಡರೆ ನನಗೆ ತುಂಬ ಪ್ರೀತಿ. ನೋಡಿ, ಈ ಜಗತ್ತಿನಲ್ಲಿ ದೈವ ಮತ್ತು ಗುರು ಈ ಪರಂಪರೆಯನ್ನು ಎಂದಿಗೂ ಯಾರೂ ನಿಂದಿಸುವುದಿಲ್ಲ, ಹೌದಲ್ವ. ಒಬ್ಬ ಬೀಡಿ ಸೇರ್ತಾ ಇರೋನ್ ಕೇಳಿದ್ರು ಕೂಡ ನಮ್ಮ ಗುರುಗಳೊಬ್ಬರು ಒಂದು ಬೀಡಿ ಸೇರಿದ ಹೇಳ್ಕೊಟ್ರು ನೋಡಿ, ಕೆಟ್ಟದ್ದೇ ಆದ್ರೆ ನಂಗೆ ಒಬ್ರು ಕಲ್ಸ್ಬಿಟ್ರಪ್ಪ, ಅವ್ರು ಕಲ್ಸಿದ್ರು ನೋಡಿ, ಇವತ್ತು ಅವ್ರನ್ನೂ ಮರೆಯಲ್ಲ, ಅವ್ರು ಕಲ್ಸಿದ್ ಬೀಡಿನೋ ಬೇಡಲ್ಲ, ಅದಲ್ಲ. ಹಾಗೆ ಈ ಅಭ್ಯಾಸಗಳೆಲ್ಲವೂ ಕೂಡ ಏನೇನು ಮನುಷ್ಯ ಮಾಡ್ತಾನೆ, ಯಾವ ಕಡೆಗೆ ಯೋಚನೆ ಮಾಡ್ತಾ ಇದ್ದಾನೆ ಅನ್ನುವುದಕ್ಕೆ ಇವನಿಗೆ ಅಧಿಕಾರ ಬಂದದ್ದೇ ದೈವದಿಂದ, ಪೂರ್ಣದಿಂದ, ಅಂಶದಿಂದ, ಅಂಶಿಯಿಂದ, ಹೌದಲ್ವ. ಅದರಿಂದ ಭಗವಂತ ದೈವ ಅನ್ನೋದು ಅಂಶಿ, ನಾನು ನಾನು ಅನ್ನುವ ಈ ಪೂರ್ಣದಲ್ಲಿರತಕ್ಕಂಥ ಜೀವಾತ್ಮ ಭಾವವು ಅಂಶ, ನಾನು ಅಂಶ ಅದು ಅಂಶಿ, ಎರಡು ಒಂದೇ. ಹೇಗೆ, ಏತದ್ ದ್ವೈತತ್, ಇದೆಲ್ಲವೂ ಅದೇ ಆಗಿದೆ. ಅರ್ಥ ಆಯ್ತಲ್ಲ, ಮುಂದಕ್ಕೆ ಆಗೋಯ್ತು ಪಾಠ, ಇವತ್ತಿನ ಪಾಠ ಒಂದೇ ಒಂದು ಮಂತ್ರದಲ್ಲೇ ಆ ಎಲ್ಲ ಇದಾಗುತ್ತೆ. ಏನಾರು ಅರ್ಥ ಆಯ್ತಾ, ಕೇಳಿ ಯಾರು ಏನಿದ್ರೆ. ಇದು ಈ ಉಪನಿಷತ್ತಲ್ಲಿರ್ತಕ್ಕಂಥ ಇವತ್ತನೇ ಮಂತ್ರದ, ನಾನು ಮೂರು ಮಾಡೋಣ ಅಂತಿದ್ದೆ, ಮೂರಲ್ಲಿ ಒಂದೇ, ಅದ್ವೈತ ಒಂದೇ ಆಗಿದ್ದು, ಇನ್ನು ದ್ವೈತ ವಿಶಿಷ್ಟ ಇದೆ. ಅದಲ್ಲ, ಮೆಲ್ಲ ಮೆಲ್ಲಗೆ ಪುಟ್ಟ ಮಗುವಿನ ಹಾಗೆ ಎಲ್ ಕೆ ಜಿಗೆ ಹೋದ ಹಾಗೆ ನಾವು ನಮ್ಮ ಮನಸ್ಸನ್ನು ಇಟ್ಕೊಂಡಿರಬೇಕು. ಉಪನಿಷತ್ತು ನಮ್ಮನ್ನು ಹೆಜ್ಜೆ ಇದು, ಯಾವ ಇಲ್ಲಿ ಡೈರಿ ನೋ ಡಬಲ್ ಪ್ರಮೋಷನ್, ಒಂದೇ ವೇ, ಸತ್ಯ ಅಂದರೆ ಸತ್ಯ ಅಷ್ಟೇ, ಸತ್ಯಂ ಪರಂ ಧೀಮಹಿ ಅನ್ನುವ ಅನುಸಂಧಾನದಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ
ಇದೆಲ್ಲ ಪಾಠವನ್ನು ಕ್ರಮದಲ್ಲಿ ಅನುಕ್ರಮದಲ್ಲಿ ನೀವೆಲ್ಲ ಅನುಸರಿಸ್ತೀರಿ ಅಂತ ನಾನು ಭಾವಿಸಿ ಇವತ್ತು ನಾನು ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣವನ್ನು ಮಾಡೋಣ. ಮುಂದಿನ ಮಂತ್ರವನ್ನು ಹೇಳಿ. ಅಗ್ನಿರ್ವಾ ಭೂತ್ವಾ ಮುಖಂ ಪ್ರಾವಿಶತ್ ವಾಯು ಪ್ರಾಣೋ ಭೂತ್ವಾ ನಾಸಿಕೆ ಪ್ರಾವಿಶತ್ ಆದಿತ್ಯಚಕ್ಷುರ್ಭೂತ್ವಾ ಅಕ್ಷಿಣೇ ಪ್ರಾವಿಶತ್ ದಿಶಶ್ರೋತ್ರಂ ಭೂತ್ವಾ ಕರ್ಣೋ ಪ್ರಾವಿಶತ್ ಔಷಧಿ ವನಸ್ಪತಯೋ ಲೋಮಾನಿ ಭೂತ್ವಾ ತ್ವಚಂ ಪ್ರಾವಿಶತ್ ಚಂದ್ರಮಾ ಮನೋ ಭೂತ್ವಾ ಹೃದಯಂ ಪ್ರಾವಿಶತ್ ಮೃತ್ಯುರಪಾನೋ ಭೂತ್ವಾ ನಾಭಿಂ ಪ್ರಾವಿಶತ್ ಆಪೋರೇತೋ ಭೂತ್ವಾ ಶಿಷ್ಣಂ ಪ್ರಾವಿಶತ್ ಅಲಾಟ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಇವತ್ತಿಗೂ ಇದೇ ಸಿಸ್ಟಮು ನಮ್ಮ ಸಂವಿಧಾನದಲ್ಲೂ ಇರೋದು, ನಮ್ಮ ಮಂತ್ರಿಮಂಡಲದಲ್ಲೂ ಇರೋದು ಅದೇ ಅಲ್ವಾ? ಸೇಮ್ ಡಿಟೋ. ಆಫೀಸ್ ಓಪನ್ ಆದ ತಕ್ಷಣ ಯಾರ್ಯಾರು ಏನೇನು ಯೋಗ್ಯತೆ ಇದೋ ಅದರ ಡಿಪಾರ್ಟ್ಮೆಂಟ್ ಅವರವ್ರಿಗೆ ಅಲಾಟ್ಮೆಂಟ್. ಹೌದಲ್ವಾ? ಅದು ಇವತ್ತು ಹೊತ್ತಾಗ ಬಂದಿರೋದಲ್ಲ, ನಮ್ಮ ಉಪನಿಷತ್ತಲ್ಲಿ ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆನೆ ಇರೋದನ್ನು ನಾವು ಕ್ರಮವಾಗಿ ಅನುಸರಿಸ್ಕೊಂಡು ಬಂದಿದ್ದಾರೆ ಈ ಜಗತ್ತೆಲ್ಲವೂ ಕೂಡ. ಅದರಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಮಾರ್ಪಾಟು ಮಾಡಿರ್ಬೋದು, ಅವರ ಯೋಗ್ಯತೆ ಇರ್ಬೋದು, ಅಯೋಗ್ಯರಿಗೂ ಕೆಲಸ ಜಾಗ ಸಿಕ್ಬಿಟ್ಟಿರ್ಬೋದು. ಹೌದಲ್ವಾ? ನಿಮಗೆ ಅನಿಸಿರುತ್ತೆ ನಮ್ಮ ಭಾರತೀಯ ಸಂವಿಧಾನ ನಮ್ಮ ಹತ್ತಿರ ಇರತಕ್ಕಂಥ ಈ ದೇಹ ಮತ್ತು ದೇಶ ಎರಡರ ಅನುಸಂಧಾನ ಒಂದೇ ಥರ ಇರೋದನ್ನು ಮುಂದಿನವರು ನಾವು ವಿಸ್ತಾರದಲ್ಲಿ ನೋಡೋಣ. ಮಂಗಳಾಚರಣೆಯನ್ನು ಮಾಡೋಣ.